ನನ್ನ ಸಿನಿಮಾ ನೆಗೆಟಿವ್ ಸುಟ್ಟೋದ್ರೂ ಪರವಾಗಿಲ್ಲ, ಸಿನಿಮಾ ಹಾಡು ಹಾಡಾಗೋದ್ರೂ ಪರವಾಗಿಲ್ಲ, ನಾನು ಅವನೇ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಪ್ರೇಮ ಅನ್ನೋ ಹೀರೋಯಿನ್ ನಾನು ಒಪ್ಪಿಲ್ಲ, ಯಾವುದೇ ಕಾರಣಕ್ಕೂ ಡ್ಯಾನ್ಸ್ ಮಾಸ್ಟರ್ ಗಣೇಶ ನಮಗೆ ಬೇಡ. ಜುಂಬೋಲೆ ಜುಂಬೋಲೆ ಒಲೆ ಹೊಲೆ ಹೊಲೆ ಅಂತ ಸೂಪರ್ ಹಿಟ್ಟು. ಆಮೇಲೆ ಜಿಂಕೆ ಮರಿ ಓಡ್ತೈತೆ ನೋಡ್ಲ ಮಗ ಅಂತ ಇವೆರಡು ಸಿನಿಮಾದಲ್ಲಿ ಫುಲ್ ಹಾಡ್ ಮಾಡಿದೆ, ಇವೆರಡೂ ಸೂಪರ್ ಹಿಟ್ಟು. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿ. ಬೆಲ್ ಬಟನ್ ಒತ್ತಿ, ಆಲ್ ದ ಬೆಸ್ಟ್. ನನಗೆ ಕಾರ್ಡ್ ಸಮಸ್ಯೆ ಆಯಿತು. ಕಾರ್ಡ್ ಸಮಸ್ಯೆ ಹೆಂಗೆ ಅಂದರೆ, ಅವ್ರಿಗೆ ಕೆ ವಿ ಜನಪ್ಪ ಸರ್ಗೆ ಯಾರೋ ಫೋನ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಅವ್ರ ಮಿಸ್ಸಸ್ ಮೇಡಮ್ ಎಲ್ಲ ಮೇಡಮ್ ಇನ್ಚಾರ್ಜ್ ಅವ್ರು ಫೋನ್ ಮಾಡಿ, ಒಬ್ಬ ಅಲ್ಲಿರೋ ಅಧ್ಯಕ್ಷ ಅನ್ನೋ ವ್ಯಕ್ತಿ, ಡ್ಯಾನ್ಸ್ ಮಾಸ್ಟರ್ ಹೆಸರು ಹೇಳಬಾರ್ದು, ಅಧ್ಯಕ್ಷ ಅನ್ನೋ ವ್ಯಕ್ತಿ ಅವ್ರು ಫೋನ್ ಮಾಡಿ ಹೇಳಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಡ್ಯಾನ್ಸ್ ಮಾಸ್ಟರ್ ಕೆಲಸ ನಾವು ಮಾಡೋಕ್ಕೆ ಬಿಡಲ್ಲ, ನೀವು ಕೊಡಬೇಡ್ರಿ ಚಾನ್ಸು ಅಂತ ಅಲ್ಲಿ ತಿಳ ಮಂಜೋದ ಕೆಲಸ ಮಾಡಿದ್ರು. ಕೆಲಸ ಮಾಡಿ ಅವರೇ ಮಾಡಿದ್ರು. ತಿರ್ಗಿ ಇಲ್ಲಿ ಫೋನ್ ಮಾಡಿ ಹೇಳಿ ಇಲ್ಲಿ ಕೆಲಸ ಮಾಡ್ಕೊಂಡ್ರು. ಅಲ್ಲಿ ಉಮೇಶ್ ಬಣಕರ್ ಅಂತ ಒಬ್ಬಿದ್ದಾರೆ, ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಇವತ್ತು ದೊಡ್ಡ ಪ್ರೊಡ್ಯೂಸರ್ ಅವರು ಉಮೇಶ್ ಬಣಕರ್. ಉಮೇಶ್ ಬಣಕರ್ ಸರ್ ಮೇಡಮ್ ಅವರು ಒಂದು ಲೆಟ್ರ್ ಕೊಡ್ತಾರೆ ನನಗಲ್ಲ, ಆ ವ್ಯಕ್ತಿಗೆ, ಯಾರು ಬೇಡ, ಯಾರು ಅಧ್ಯಕ್ಷ ಆಗಿದ್ದಾರೆ ಆ ಡ್ಯಾನ್ಸರ್ ಸಂಘಕ್ಕೆ. ನನ್ನ ಸಿನಿಮಾ ನೆಗೆಟಿವ್ ಸುಟ್ಟೋದ್ರೂ ಪರವಾಗಿಲ್ಲ, ಆ ಸಿನಿಮಾ ಹಾಡು ಹಾಡಾಗೋದ್ರೂ ಪರವಾಗಿಲ್ಲ, ನಾನು ಅವನೇ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಅದಾದ ನಂತರ ಆ ಲೆಟ್ರ್ ಕೊಟ್ಟರೂ ಅವ್ರಿಗೆ ನಮಗೆ ಸ್ಪನ್ಸ್ ಇಲ್ಲ, ಕೊಡಲ್ಲ ಅಂದರು. ಪ್ರೊಡಕ್ಷನ್ ಎಷ್ಟು ಜನ, ಒಂದು 23 ಜನ ಬಂದು ಗಲಾಟೆ ಮಾಡಿದ್ರು, ಹೆಂಗೆ ಕೊಡಲ್ಲ ನೀವು ಅಂತ ಗಲಾಟೆ ಮಾಡಿದಾಗ, ಆವಾಗ ನನಗೆ ಪರ್ಮಿಷನ್ ಕೊಡ್ತಾರೆ, ಮೂರು ಸಿನಿಮಾ ಮಾಡಬೇಕು ನೀವು, ಮೂರು ಸಿನಿಮಾ ನೀವು ಯಾವುದು ಕೆಟ್ಟ ಹೆಸರು ತಗೊಂಡಿಲ್ಲ ಅಂದರೆ ನಾನು ನಿಮ್ಗೆ ಚಾನ್ಸ್ ಕೊಡ್ತೀನಿ, ಕಾರ್ಡ್ ಕೊಡ್ತೀವಿ ಅಂತ. ಆಯ್ತು, ಆಲ್ರೆಡಿ ಒಂದು ಸಿನಿಮಾ ಮಾಡಿದೆ, ಇದು ಗಾಜಿನ ಮನೆ ಅಂತ ಸಿನಿಮಾ ಮಾಡಿದೆ. ಇದು ಗಾಜಿನ ಮನೆಯಲ್ಲಿ ಹೀರೋ ನನ್ನ ಒಪ್ಕೊಂಡ್ರು, ಅಲ್ಲಿ ಕೆಲವರು ಹೀರೋನು ನಾನು ಒಪ್ಪಿಲ್ಲ ಅಂದರೆ ಅವ್ರ ಮೇಲೆ ಹೇಳ್ತಲ್ಲ ನಾನು, ನಮ್ಮ ಟೈಮ್ ಹೇಳ್ತಾರೆ. ಪ್ರೇಮ ಅನ್ನೋ ಹೀರೋಯಿನ್ ನಾನು ಒಪ್ಪಿಲ್ಲ, ಯಾವುದೇ ಕಾರಣಕ್ಕೂ ಡ್ಯಾನ್ಸ್ ಮಾಸ್ಟರ್ ಗಣೇಶ ನಮಗೆ ಬೇಡ, ಅವ್ರ ಹತ್ರ ನಾನು ಕೆಲಸ ಮಾಡಲಿಲ್ಲ, ಅವ್ರು ನನಗೆ ಗೊತ್ತಿಲ್ಲ ಅಂತ ಬೇಡ. ಅವರು ಸಂಪತ್ ಮಾಸ್ಟರ್ ಮಾಸ್ಟರ್ ಕೇಳ್ತಿದ್ದಾರೆ, ಇವರು ನಾನು ಬಿಡಕ್ಕೆ ರೆಡಿ ಇಲ್ಲ, ಇಲ್ಲೆಲ್ಲ ನೀವೇನೇ ಮಾಡಿ ನಾವು ಅವ್ರ ಕಡೆ ಮಾಡಿಸ್ತೀವಿ ಅಂತ ಇವರು. ಅವ್ರು ಬೇಡಕ್ಕೆ ಬೇಡ ಅಂತ ರಾಮ್ಕುಮಾರ್ ಸಹ ಫಿಕ್ಸ್ ಆದರು. ಕೊನೆಗೆ ಹೊಸ ಟ್ರೈ ಮಾಡಿ ರಾಮ್ಕುಮಾರ್ ಸಹ ಫಿಕ್ಸ್ ಆದರು, ಎರಡನೇ ಇರೋಗೆ ಶಿವಧ್ವಜ ಫಿಕ್ಸ್ ಆದರು. ಅವರು ಒಪ್ತಾನೆ ಇಲ್ಲ ಅಂತೆ, ನಾನು ಉಮೇಶ್ ಮಾಡ್ಕೊಂಡು ಸರ್ ಹೇಳಿದ್ದೆ, ಒಪ್ತಾರೆ ಇಲ್ಲ ಮೇಡಮ್ ನಾವು ಹುಡುಗನ ಬೇಕು ನಮಗೆ ಅಂತ. ಏನಕ್ಕೆ ಒಪ್ತಾಲ್ ಅಂದರೆ, ಸಾರು ರಿಹರ್ಸಲ್ ಆರ್ಟಿಸ್ಟ್ ಎಲ್ಲ ಕರೆಸಿ ರಿಹರ್ಸಲ್ ಮಾಡಿಸೋರು. ಆವಾಗ ಒಂದು ಹೀರೋಯಿನ್ ಫಿಕ್ಸ್ ಆಗಿದ್ಲು ಎರಡನೇ ಹೀರೋಯಿನಿಗೆ, ಆ ಹೀರೋಯಿನ್ ಬಂದ್ಬಿಟ್ಟು ಅವ್ರದ್ದು ಒಂದು ಚೌಟ್ರು ಇದೆ ಕೆ ವಿ ಜರಮ್ ಸರ್ದು, ಒಂದು ಚೌಟ್ರು ಇದೆ, ಆ ಚೌಟ್ರು ರಿಹರ್ಸಲ್ ಮಾಡಿಸ್ಕೊಬತ್ತೆ. ಆ ಎರಡನೇ ಹೀರೋ ಫಿಕ್ಸ್ ಆದರೆ ರಿಹರ್ಸಲ್ ಡೈಲಿ ಮಾಡಿಸ್ತಿದ್ದೆ, ಶಾರ್ನಾಗ ರಿಹರ್ಸಲ್ ಮಾಡಬೇಕು. ನಾನು ನಂದು ಬುಲೆಟ್ ಇತ್ತು, ಬುಲೆಟ್ ಓಡಿಸ್ಕೊಂಡು ಮಾಂಸ ಹಿಂದೆ ಮಾಂಸ ಹಾಕ್ಕೊಂಡು ನಮ್ಮ ತಾಯಿನ ಕುಣಿಸ್ಕೊಂಡು ಕೆಂಗೇರಿಗೆ ಮಾಂಸ ಅಲ್ಲಿ ಬಿಟ್ಬಿಟ್ಟು ನಮ್ಮ ತಾಯಿನ ಬಿಟ್ಬಿಟ್ಟು ನಾನು ಅಲ್ಲಿಗೆ ಹೋಗಬೇಕು. ಕರೆಕ್ಟ್ 11 o'clock ಶಾರ್ಪ್ ಇರಬೇಕು, ಅವ್ರು ಪಕ್ಕ ಶಾರ್ಪ್ ಟೈಮ್. ನಾನೇ ಮಾಡಿದೆ ಬ್ಲಡ್ ಓಡಿಸ್ ಬ್ಲಡ್ ಓಡಿಸ್ಕೊಂಡ್ಬರ್ಬೇಕಾದ್ರೆ ಐಟೆ ಟೋಲ್ ಗೇಟ್ ಸರ್ಕಾರ ಸಿಗ್ನಲ್ ನಿಂತಿದ್ದೆ, ಇತ್ತು ಸಿಗ್ನಲ್ ಸ್ಟಾಪ್ ಆಗಿತ್ತು. ಸಡನ್ ಮಾಡಿದೆ ಇಲ್ಲ ಜಸ್ಟ್ ನಿನ್ನ ಸ್ಟಾಪ್ ಆಗಬೇಕು, ನಾನು ಹಂಗೆ ನಂದು ರಾಂಗ್ ಪಾಸ್ ಆಗ್ಬಿಟ್ಟೆ, ಓ ಸಿಗ್ನಲ್ ಬಿದ್ದುಬಿಡ್ತಾ ಪಾಸ್ ಆಗ್ಬಿಟ್ಟೆ. ಪಾಸ್ ಆಗ್ತಾರೆ ಬರೀ ಸ್ಕೂಟರ್ ಬಂದು ಗುದ್ದುಬಿಟ್ಟ ಗುದ್ದುಬಿಟ್ಟ ಬಂದು ನನಗೆ ಆ್ಯಕ್ಚುಲಿ ಆವಾಗ ಬ್ರೇಕು ಬ್ಲೌಡ್ಗೆ ಲೆಫ್ಟಲ್ಲಿತ್ತು ಗುದ್ದುಬಿಟ್ಟ ನಾನು ಪುರಸಭೆ ಇಟ್ಕೊಳ್ಳೋಕೆ ಬಂದೆ, ಪುರಸಭೆ ಇಟ್ಕೊಳ್ಬಿಟ್ಟು ನಾನು ಪಾಪ ಇಬ್ಬರ ಸಭೆಗಳ ಟಕ್ಕಂತ ಅವ್ರಿಗೇನಾಗಿಲ್ಲ, ಅವರೇ ಬಿದ್ದೆ, ಅವರೇ ಬಿದ್ದಬಿಟ್ರು. ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಹಿಂದೆ ಪುರಸಭೆ ಬಂದು ಇಟ್ಕೊಬಿಟ್ರು, ಒಂದೇ ಹುಡುಗ ಇಟ್ಕೊಳ್ಳಿ ನಿಲ್ಲಿಸಿಡ್ಸು ಅಂತ. ಸರ್ 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 ಗೊತ್ತಲ್ಲ, ನಿನ್ಗೆ ಗೊತ್ತ ನೀನು, ಅಲೋ ನಾನು ಬರ್ತೀನಿ ನಿನಗೋಸ್ಕರ ಕೊಡೋ ನನಗೋಸ್ಕರಲ್ಲ ಗಾಡಿ ಫಸ್ಟ್ ನಿಧಾನ ಕೇಳಿದ್ರು. ಏನತ್ರ ಹಿಂಗೆ ಬ್ರೇಕ್ ಹೊಡಿತೀನಿ, ಬ್ರೇಕ್ ಆಗ್ತಾಯಿಲ್ಲ, ನೋಡ್ತೀರಿ ರಕ್ತ ಹೋಗ್ತಾ ಇದೆ ಹರ್ಕೊಂಡು, ಅಲ್ಲಿ ಕಾಲ ಹತ್ರ ಇದು ನೀಲ್ ಹತ್ರ ಕಟ್ಟಾಗ್ಬಿಟ್ಟಿದೆ, ಕಟ್ಟಾಗ್ಬಿಟ್ಟು ರಕ್ತ ಹೋಗ್ತಾ ಇದೆ. ಅದು ಪಾಪ ಪೊಲೀಸ್ ಸರ್ ನೋಡಿದೆ ನನಗೆ, ನೋಡ್ಬಿಟ್ಟು ಫಸ್ಟ್ ಮೆತ್ತಗಿಳಿ ಗೆಳಗಿಳಿ ಅಂತ ಇಳಿಸ್ಬಿಟ್ಟು ಪಾಪ ಪೊಲೀಸರನ್ನು ಆಸ್ಪತ್ರೆ ಅಡ್ಮಿಟ್ ಮಾಡಿ ನಮ್ಮ ತಾಯಿ ಹತ್ಕೊಂಡಿಲ್ಲ ಇವಾಗ ಅಂದ್ಬಿಟ್ಟು ನಮ್ಮ ಮನೆಯವರು ಬಂದು ಅವ್ರು ನಮ್ಮ ಮನೆಯವ್ರು ಬಂದು ನಮ್ಮ ತಾಯಿ ಕರ್ಕೊಂಡಿದ್ರು ಕರ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಲ್ಲಿ ರೀಚ್ ಮನೆಗೆ ಬಂದೆ 10:11 ಆಗ್ಬಿಡುತ್ತೆ ಇಲ್ಲಿ. ಇವು ಏನು ಮಾಡಲಿ, ಅವ್ರು ಕಾಯ್ತಾ ಇರ್ತಾರೆ, ಆವಾಗ ಮೊಬೈಲ್ ಇರಲಿಲ್ಲ, ಕಾಯ್ತಾ ಇರೋದು ಹೆಂಗೆ ಹೇಳಿ ಅಂದ್ಬಿಟ್ಟು ಏನು ಮಾಡಿದೆ, ನಮ್ಮ ಅಷ್ಟೆಣ್ಣ ಕರ್ಸ್ಕೊಂಡೆ ಒಬ್ಬ ಬಾದಿ ಅಂತ ಹುಡುಗ ಇದೆ ಅವ್ನು ಡ್ಯಾನ್ಸರು, ಅವ್ನು ಫೋನ್ ಮಾಡಿ ಕರ್ಸ್ಕೊಂಡು ಬಾಬಾ ಅರ್ಜೆಂಟಲ್ಲಿ ಹೋಗ್ಬೇಕಂತ. ನನಗೆ ನೋವು ಅಮ್ಮ ನನಗೆ ತುಂಬ ನೋವಾಗ್ತಿದೆಯಮ್ಮ, ಯಾಕೋ ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದು ಸುಳ್ಳೇಬಿಟ್ಟು ಮೆತ್ತಗೆ ಆಟ ಹೋದ್ಬಿಟ್ಟು ಡೈರೆಕ್ಟಾಗಿ ಕಲ್ಕೋದೆ 11:30 ಬಿಡ್ದು. ಔಷಧ ಅವ್ರು ಭಯ ಕರಡಿದ್ರು, ನನ್ನ ಕಾಲು ಏನೇ ಕಾಲು ಅಂದರು. ಸರಿ ಹಿಂಗೆ ಆಕ್ಸಿಡೆಂಟ್ ಬಿಡ್ತೀವಿ, ಮತ್ತು ಫೋನ್ ಮಾಡಿಲ್ಲ, ಮನೆಗೆ ಹೇಳೋದಲ್ಲ, ಮನೆಗೆ ನಂಗೆ ಬಂದು ಹೇಳಿರೋರು ಯಾಕೆ ಬಂದೆ ಅಂತ ಬೈದರು. ಇಲ್ಲ ಪರಲ್ಲ ಪರಲ್ಲ ಸರ್ ಮಾಡಿ ಸರ್ ಅಂದ್ಬಿಟ್ಟು ನಾನು ಕುಣಿಸ್ಬಿಟ್ಟು ಅವ್ರಿಗೆ ನಮ್ಮ ಹುಡುಗ ಹೇಳ್ತಿದ್ದೆ ಮಾಡಿಸಿದ ನಮ್ಮ ಹುಡುಗ ಮಾಡ್ಸೋಕ್ಕೆ ಬಂದು ನಾನೇ ಇದ್ದು ಮಾಡಿಸ್ದೆ. ಮಾಡಿಸ್ಬೇಕಾದ್ರೆ ಆ ಹೀರೋಯಿನ್ ಪಾಪ ಸರಿಗೆ ಮಾಡಿಲ್ಲ, ಆ ಹೀರೋಯಿನ್ ಅವಾಗ ಸೀರಿಯಲ್ ತುಂಬ ಪಾಪ್ಯುಲರ್ ಆಗಿದ್ರು. ನಾನು ಮಾಡಬೇಕಾದ್ರೆ ನಂಗೆ ಅಲ್ಲಿ ಒಳಗೆ ಓಪನ್ ಆಗ್ಬಿಡ್ತು, ಒಳಗೆ ಹತ್ರ ರಕ್ತ ಬಂದ್ಬಿಡ್ತು. ಆವಾಗ ಸಾರ್ ಬೈದ್ಬಿಟ್ರು ಹೀರೋಯಿನ್ ಬೈದ್ಬಿಟ್ಟು, ಏನಮ್ಮ ಅಷ್ಟು ಕಷ್ಟವಾಗಿ ಮಾಡಿಸ್ತಾನೆ ಬೈದ್ಬಿಟ್ಟು, ಈ ಸೆಂಟಿಮೆಂಟ್ಗೋಸ್ಕರ ಅವ್ರು ನಾನು ಇಲ್ಲ ಗಣೇಶ್ ಮಾಸ್ಟ್ರನ್ನೇ ಬೇಕು ಅವನಿಗೆ, ಆ ಟೈಮಲ್ಲಿ ಪಾ ನಮ್ಮ ರಕ್ತ ಅಷ್ಟು ಬಂದಿರೋ ಬಂದು ಆಗಿದ್ದಾನೆ ಮಾಡಿದ್ದಾನೆ ಅಂದ್ಕೋ ಬೇಗ ಅವರೇ ಬೇಕಂತ ಆಟ ಮಾಡಿ ನನ್ನ ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿದ್ರೆ ಆಮೇಲೆ ನನ್ನ ಅವರೇ ಅದು ಶೂಟಿಂಗ್ ಸ್ಟಾರ್ಟ್ ಮೇಲೆ ಸ್ವಲ್ಪ ಮೇಡಮ್ ಸ್ವಲ್ಪ ಇದು ಮೇಲೆ ಆಮೇಲೆ ನಾನು ಅರ್ಥ ಮಾಡ್ಕೊಂಡ್ರು ಪಾಪ ಅವ್ರು ನಂಗೆ ತೊಂದರೆ ಮಾಡಿಲ್ಲ. ಏನಕ್ಕೆ ಅಂದರೆ ನಮ್ಮ ಟೈಮ್ ಹಂಗಿದ್ರೆ ಯಾರು ಎಲ್ಲ ಒಳ್ಳೆಯವ್ರು ಕೂಡ ಕೆಟ್ಟವ್ರು ಆಗ್ತಾರೆ, ಕೆಟ್ಟವ್ರು ಒಳ್ಳೆಯವ್ರು ಆಗ್ತಾರಂತೆ.
ಆಮೇಲೆ ಅವನ ಅರ್ಥ ಮಾಡಿಕೊಂಡು ಆ ಎರಡು ಸಿನಿಮಾ ಆಯಿತು. ಎರಡು ಸಿನಿಮಾ ಆದ ನಂತರ ನನಗೆ ಸಿನಿಮಾಗಳಿಲ್ಲ, ಕಡಿಮೆ ಆಯಿತು ಸಿನಿಮಾಗಳಿದ್ರೆ. ಇನ್ನು ಮುಂದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ಹಂಗೆ ಕಂಡಕ್ಟ್ ಮಾಡ್ತಾ 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 ಚಿತ್ರ ಅಂತ ಸಿನಿಮಾ ಬರ್ತೀನಿ ನನಗೆ. ಸಲ ಶಿವಪ್ಪ ನಾಯಕ ಅಂತ ತಿರುಪತಿಗೆ ಹೋಗಿದ್ದೆ. ತಿರುಪತಿಯಿಂದ ಬಂದುಬಿಟ್ಟು ಬಿ ಸಿ ಪಳ್ಳಿಯವ್ರಿಗೆ ಪ್ರಸಾದ ನನಗೆ ಪರಿಚಯ ಇದ್ರು, ಅವ್ರಿಗೂ ನಾನು ಡ್ಯಾನ್ಸೇ ಕೊಡ್ತಿದ್ದೆ, ಪರಿಚಯ ಇದ್ದರು. ಅವ್ರಿಗೋಗ್ಬಿಟ್ಟು ಪ್ರಸಾದ ತಿರುತಿ ಪ್ರಸಾದ ಕೊಡೋಕೆ ಹೋದೆ. ಕೊಡಬೇಕಾದ್ರೆ ಅದು ಮೇಡಮ್ಮು ಗಣೇಶ್ ಅಣ್ಣಂಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಇಲ್ಲ ಸರ್ ಫಸ್ಟ್ ಅಣ್ಣಂಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿದೆ ಗಾಂಧಿನವ್ರಿಗೆ ಹೋದೆ, ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಅವ್ರು ಪ್ರಸಾದ ಕೊಟ್ಬಿಟ್ಟು ಗಣೇಶ್ ಸ್ಟುಡಿಯೋಲಿದ್ದರು, ಹಾಡು ಕೇಳೋದು ಕೇಳಿದೆ, ಹಾಡು ಕೇಳಿದೆ, ಹಾಡೋದು ತುಂಬ ಚೆನ್ನಾಗಿದೆ. ಇವತ್ತು ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನೈಯಲ್ಲಿ ಬಿಸಿಯಾಗಿ ವಿಜಯ್ ಪಿಕ್ಚರಲ್ಲಿ ಮಾಡಿದ್ರು, ಮನ್ಮಥ ರಾಸ ಮನ್ಮಥ ಹಾಡ ಅವಾಗೆಲ್ಲ ಮಾಡಿದ್ರು, ಅವಾಗ ಹೆಸರಿಲ್ಲ ಅವ್ರಿಗೆ. ಹಾಡೊಂದು ತುಂಬ ಒಳ್ಳೆ ಹಾಡು. ಬಳ್ಳಾರಿಸಿ ಮೇಲೆ ಹುಬ್ಬಳ್ಳಿ ಹುಡುಗನಪ್ಪ ದುಡ್ಬೇನೆ ದೇವರಿಂದ ಆಯರಬ್ಬ ಚಕ್ಕ 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 ತುಂಬ ಒಳ್ಳೆ ಹಾಡು. ನಾನು ಮಾಡಿದೆ ಕಂಪೋಸ್ ಮಾಡಿಕೊಂಡು ತೋರಿಸ್ದೆ, ಕಂಪೋಸ್ ಮಾಡ್ಕೊಂಡು ತೋರಿಸಿ ಅವ್ರೇನು ಮಾಡಿದ್ರೆ ಅದನ್ನು ವಿಡಿಯೋ ಮಾಡಿ ಅವ್ರ ಮನೆಗೆ ವಿಡಿಯೋ ಮಾಡಿ ಅನುಪ್ರಭಾಕರ್ ಮೇಡಮ್ ನೀಡೋದು. ಅನುಪ್ರಭಾಕರ್ ಮೇಡಮ್ ಇವರ ತೋರಿಸಿ ಅನುಪ್ರಭಾಕರ್ ನೋಡಿ ಅವ್ರು ಖುಷಿ ಪಟ್ಟು, ಇಲ್ಲ ಇದೇ ಹುಡುಗನ ಫಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ಅಂತೇಳಿ. ನಮಗೆ ಇವೆರಡು ಸಿನಿಮಾ ಸ್ವಲ್ಪ ಕೆಲಸ ಕಲ್ತಿದ್ದೆ. ನೆಕ್ಸ್ಟ್ ಸಿನಿಮಾ ಯಾರ್ದು ಸಪೋರ್ಟ್ ಇಲ್ಲ ಮಾಡಬೇಕು, ನಾವು ಕ್ಯಾಮ್ರಾಮನ್ ಸಪೋರ್ಟ್ ತಗೋಬಾರ್ದು, ಡೈರೆಕ್ಟ್ ಸಪೋರ್ಟ್ ತಗೋಬಾರ್ದು, ಯಾರ್ದು ಇಂಡಿಪೆಂಡ್ ನಾನು ಒಬ್ಬನೇ ಮಾಡಬೇಕಿದ್ದು. ಸ್ಕ್ರೀನ್ ಎಡಿಟಿಂಗ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಪ್ರಿಂಟ್ ಲೆನ್ಸ್ ಆಗಲಿ, ನಾವು ಹೇಳ್ಬೇಕಂದ್ರೆ ಫಿಕ್ಸ್ ಆದ. ಸುಮಾರು ಒಂದು ತಿಂಗಳು ಕಂಪೋಸ್ ಮಾಡಿದ್ವಿ. ಅದು ಹೆಚ್ಚಿಂಗಂದರೆ ಇವಾಗ ಡೇಟ್ ಫಿಕ್ಸ್ ಆಗುತ್ತೆ ಮುಂದಕ್ಕೆ ಹೋಗುತ್ತೆ, ಡೇಟ್ ಫಿಕ್ಸ್ ಆಗಿ 2-3 ತಿಂಗಳು ಹಂಗೆ ಮುಂದಕ್ಕೆ ಹೋಗ್ಬಿಡ್ತು, ನಮ್ಗೆ ಭಯ ಸಿಗುತ್ತೋ ಇಲ್ವೋ ಅಂತ. ಆಮೇಲೆ ಹೆಂಗೋ ಕೊನೆ ಫಿಕ್ಸ್ ಆಯಿತು ಬಳ್ಳಾರಿ ಶೂಟಿಂಗು. ಬಳ್ಳಾರಿ ಶೂಟಿಂಗ್ ಆಯಿತು. ಬಳ್ಳಾರಿ ಸುಮ್ಮನೆ ಕ್ಯಾಮ್ರಾ ಇಟ್ಟರೆ 10,000 ಜನ ಬರ್ತಾರೆ, ಅಷ್ಟು ಜನ ಸೇರ್ತಾರೆ ಸಿನಿಮಾ, ಅಷ್ಟು ಕ್ರೇಜು. ನಾನು ಫಸ್ಟು ಕಂಪೋಸ್ ಮಾಡಿದೆ ಅನುಪ್ರಭಾಕರ್ ಮೇಡಮ್ ಮಾಡಿದೆ, ಕಂಪೋಸ್ ಮಾಡಿದೆ ತೋರಿಸಿದೆ. ಅನುಪ್ರಭಾಕರ್ ಬಾಯಿ ಏನೋ ಗೊತ್ತಿಲ್ಲ ಅಮ್ಮಂದು, ಆ ತಾಯಿದು ಒಂದೇ ಮತ್ತಂದರು. ಕನ್ನಡದಲ್ಲಿ ಚೆನ್ನೈಯಲ್ಲಿ ಮಡ್ರಾಸ್ ಮಾಸ್ಟರ್ ನೋಡಿದ್ದೀನಿ, ಆಂಧ್ರದಲ್ಲಿ ಲಾರೆನ್ಸ್ ಮಾಸ್ಟರ್, ಕನ್ನಡಕ್ಕೊಬ್ಬ ಲಾರೆನ್ಸ್ ಮಾಸ್ಟರ್ ಬಂದುಬಿಟ್ರು ಅಂದರು. ಮೇಡಮ್ ಅಷ್ಟು ದೊಡ್ಡವನಲ್ಲ ಅಂದ. ಇಲ್ಲ ಮಾಸ್ಟ್ರೆ ನೋಡಿ, ಕನ್ನಡ ಮಾಸ್ಟರ್ಗಳಲ್ಲಿ ನೀವು ಒಳ್ಳೆ ಹೆಸರು ಮಾಡ್ತೀರಾ ಅಂದ. ಹೆಂಗೇಳಿದ್ರೆ ಗೊತ್ತಿಲ್ಲ, ಅದೇ ಥರ ನಾನು ಹೆಸರು ಮಾಡಿದೆ. ಅವತ್ತು ಶೂಟಿಂಗ್ ಮುಗಿದ ನೈಟೇ ಪ್ರೆಸ್ ಮೀಟಿಂಗ್ ಆಗುತ್ತೆ, ಆ ಪ್ರೆಸ್ ಮೀಟಿಂಗಲ್ಲಿ ಅದೇ ಹಾಡಿಗೆ ನಾನು ಡ್ಯಾನ್ಸ್ ಮಾಡಬೇಕು ಸ್ಟೇಜ್ ಮೇಲೆ. ಡ್ಯಾನ್ಸ್ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲರೂ ಖುಷಿಪಟ್ಟರು. ಪ್ರೊಫೆಸರ್ ಬಂದು ಕೇಳಿದ್ರು, ನೀನು ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದಿದ್ಯಾ, ಸಿನಿಮಾ ಹೀರೋ ಆಗಿ ಬಂದಿದ್ಯಾ ಅಂತ. ಅಯ್ಯೋ ಇಲ್ಲ ಸರ್, ಡ್ಯಾನ್ಸ್ ಮಾಡಿ ಅಂದರೆ ಅವಾಗ ಅಷ್ಟು ಚೆನ್ನಾಗಿದೆ ಸರ್, ಗ್ಲಾಮರ್ ಚೆನ್ನಾಗಿತ್ತು. ಇಲ್ಲ ನಾನು ಹೀರೋ ಆಗಿ ಬಂದು ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದಿದ್ದೀನಿ ಸರ್ ಅಂತ. ಆವಾಗ ಫಸ್ಟ್ ಟೈಮ್ ಕನ್ನಡಪ್ರಭಲ್ಲಿ ನಾನು ಫೋಟೋ ಬರುತ್ತೆ, ಫೋಟೋ ಬಂದು ಶಿವಪ್ಪ ನಾಯಕ ಒಂದು ಅಡುಗೆ ತುಂಬ ಚೆನ್ನಾಗಿ ಮಾಡಿದಾರೆ ಅಂತ ನಂಗೆ ತುಂಬ ಖುಷಿಯಾಯಿತು. ಅದು ನಾನು ನಂತರ ವಾಸು ಅಂತ ಮೀಸೆವತ್ತು ಗಂಡಸ್ಗೆ ಡಿಮ್ಯಾಂಡ್ ಇಟ್ಬಿಟ್ಟು ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ರು, ಇನ್ನೊಬ್ಬ ಮ್ಯಾನೇಜರ್ ಅದು ಮೇಡಮ್ ರಿಟರ್ನ್ ಆಗಿ ವಾಸು ಅಂತ ಅವ್ರು ಫೋನ್ ಮಾಡ್ತಾರೆ ಚಿತ್ರ ಪಿಕ್ಚರ್ಗೋಸ್ಕರ. ಎಮ್ ಜಿ ರೋಡಲ್ಲಿ ನಮ್ಮ ಫ್ರೆಂಡು ನಾಯಕ್ ಅಂತ ಅವನು ಅಂಗಡಿ ಮಾಡ್ಕೊಂಡಿದ್ದ. ಏನು ಅಂಗಡಿ ಅಂದರೆ ಬಿ ಡಿ ಸಿಗರೇಟು ಟೀ ಮಾರೋ ಅಂಗಡಿಯಲ್ಲಿ. ನಾನು ಸುಮ್ಮನೆ ಎತ್ಕೊತಿದ್ದೆ ಅಲ್ಲಿ, ಏನೋ ಹಿಂಗೆ ಆಗ್ಬಿಡ್ತು, ಮೂರು ಸಿನಿಮಾ ಆಯಿತು ಕತೆ ಅಷ್ಟೇನು ಅಂತ. ಕರೆಕ್ಟಿಗೆ ದೇವ್ರು ಎನಿಸ್ಕೊಂಡೆ, ಒಂದು ಫೋನ್ ಬರುತ್ತೆ. ನಾನು ಅವಾಗ ಚಿಕ್ಕ ಫೋನ್ ಬಿಟ್ಟಿದ್ರು ಅಂಕತಿದ್ದೆ, ಫೋನ್ ಬರುತ್ತೆ ಸರ್ ಇಲ್ಲ ಮನೆಗೆ ಫೋನ್ ಮಾಡಿದ್ದಾರೆ. ಮನೆಗೆ ಫೋನ್ ಮಾಡಿದೆ, ಹಾಂ ಈ ಥರ ಚಿತ್ರ ಪಿಕ್ಚರ್ ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅರ್ಜೆಂಟ್ ಅಂತ, ಇವತ್ತೇ ಶೂಟಿಂಗ್ ಅಂತ. ಅಯ್ಯಂಬಿಟ್ಟು ಹತ್ತಿರ ನಮ್ಮ ಅಷ್ಟೆಂಡ್ ಇಬ್ಬರು ಡೇಟ್ ಬರೋಕ್ಕೆ 2 ಗಂಟೆಗೆ ಸ್ಪಾಟ್ಗೆ ಹೋದೆ. ಶೂಟಿಂಗ್ ಸ್ಟಾರ್ಟ್ ಅದು, ಅಲ್ಲೇ ದಿನೇಶ್ ಬಾಬು ಇದ್ದರು, ಪರಿಚಯ ಮಾಡಿಸ್ತರು, ಅಲ್ಲೇ ಶೂಟಿಂಗ್ ಸ್ಟಾರ್ಟು. ಅಲ್ಲೇ ನಾನು ಚಿತ್ರ ಮಾಡಿದೆ. ಚಿತ್ರ ಪಿಕ್ಚರ್ ಆದಮೇಲೆ ನನಗೆ ಹೆಸರಾಯಿತು. ಹಿಂಗೆ ಹೆಸರಿತ್ತು ಅಂದರೆ ಸಿನಿಮಾ ಹಾಡು ಸೂಪರ್ ಇಟ್ಟು ನನ್ನಾಡಿಗೆ ನಾನೇ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ನನ್ನಾಡಿಗೆ ನಾನೇ ಮಾಡ್ತಾಯಿದ್ದೀನಿ. ಜುಂಬೋಲೆ ಜುಂಬೋಲೆ ಒಲೆ ಹೊಲೆ ಹೊಲೆ ಅಂತ ಸೂಪರ್ ಇಟ್ಟು, ಆಮೇಲೆ ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ ಅಂತ ಇವೆರಡು ಸಿನಿಮಾದ ಫುಲ್ ಹಾಡು ಮಾಡಿದೆ. ಇವೆರಡೂ ಸೂಪರ್ ಇಟ್ಟು ಆ ಸಿನಿಮಾಗೆ ಯಾರು ಹೀರೋ ಅಂತ ಕೇಳಿ, ಚಿತ್ರ ಪಿಕ್ಚರ್ ಡೈರೆಕ್ಟ್ರು ದಿನೇಶ್ ಬಾಬು, ಪ್ರೊಡ್ಯೂಸರು ಜಯಸಿದೇವರು, ಹೀರೋ ಬಂದು ಪ್ರಭುದೇವ್ ತಮ್ಮ, ಮೂರನೇ ತಮ್ಮ, ನಮಗೆ ಭಯ. ಆಮೇಲೆ ಆನಂದ್ ನಮ್ಮ ಆನಂದ್ ಕೂಡ ಮಾಡಿದರು. ಆಮೇಲೆ ಇಷ್ಟವರ್ಧನ ಅಳಿಯ ನಮ್ಮ ಮನಿರುದವ್ರು ಮಾಡಿದರು, ಆನಂದ್ ಮಾಡಿದರು. ಆಮೇಲೆ ರಾಜೇಶ್ ಬ್ರಹ್ಮಾನಂದ್ ಅವ್ರು ಮಾಡಿದ್ದು ಆಮೇಲೆ ಗಣೇಶ್ ಅಂತ ಒಂದು ಕ್ಯಾರೆಕ್ಟ್ರು, ಒಂದು 4-5 ಜನ ಕ್ಯಾರೆಕ್ಟರ್ ಮಾಡಿದರು. ಅದರಲ್ಲಿ ಮೇನ್ ಕ್ಯಾರೆಕ್ಟ್ರು ಪ್ರಭುದೇವರ ಬ್ರದರ್ ಪ್ರಸಾದ್ ಅಂತ. ಸಿನಿಮಾ ಸೂಪರ್ ಹಿಟ್ ಆಯಿತು, ಓಡ್ತಿದೆ, ನನ್ನ ನಾಡು ಹಿಟ್ಟಾಗಿದೆ, ಆರ್ಕೆಸ್ಟ್ರಾಲ್ಲಿ ಕ್ರೇಜು. ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾ ಚಾನ್ಸ್ ಕೇಳೋಕೆ ಹೋಗ್ತಾಯಿದ್ದೀನಿ, ಸರ್ ನಮ್ಮ ಸಿನಿಮಾ ಚಾನ್ಸ್ ಈ ಸಿನಿಮಾ ನಾನು ಡ್ಯಾನ್ಸ್ ಮಾಸ್ಟರ್ ಅಂತ. ಇಲ್ಲಪ್ಪ ನೀನು ಹೆಸರು ಹೇಳಬಲ್ಲ ಆಯಲ್ಲ ಅಂತಾನೆ. ನಾನು ತಿರುಗಾ ಸಿನಿಮಾ ನೋಡ್ತೀನಿ, ನಾನು ಹೆಸರೇ ಹಾಕಿಲ್ಲ. ನಾನು ಪ್ರೊಡ್ಯೂಸರ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಡೈರೆಕ್ಟರ್ ಕೇಳಿದ್ರೆ, ಡೈರೆಕ್ಟರ್ ಕೇಳಿದ್ರೆ ಪ್ರೊಡ್ಯೂಸ್ ಮಾಡ್ತಾರೆ. ನಾನು ಎಲ್ಲೋದರೂ ನಂಗೆ ಚಾನ್ಸ್ ಸಿಕ್ಕಲ್ಲ. ಇದೇನಪ್ಪ ಅದು 8 ತಿಂಗಳಾಯಿತು ಸಿನಿಮಾ ಸೂಪರ್ ಇಟ್ಟು, 8 ತಿಂಗಳಾಯ್ತು ಒಂದು ಅವಕಾಶ ಇಲ್ಲ ನನಗೆ. ಬಿಡುವ ಅಷ್ಟೇ ಬಿಡುವ ನನಗೂ ಸುಮ್ಮನೆ ಅದು ಅಂದರೆ ಯಾರು ಏಕ್ದಮ್ ಬೆಳೆಯಲ್ಲ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. 8 ತಿಂಗಳಾಯ್ತು ಒಂದು ಅವಕಾಶ ಇಲ್ಲ. 8 ತಿಂಗಳಾದಮೇಲೆ ಕೋತಿಗಳ ಸರ್ ಕೋತಿಗಳ ಸಿನಿಮಾ ಒಂದು ಬರುತ್ತೆ ನನಗೆ. ಕೋತಿಗಳ ಸರ್ ಕೋತಿಗಳ ಸಿನಿಮಾ ಬರುತ್ತೆ. ಅದಕ್ಕಿಂತ ಮುಂಚೆ ತುಂಬ ಜನರ ಓಡಾಡಿದ್ದೀನಿ. ಈ ಮೆಜೆಸ್ಟಿಕ್ ಸತ್ಯವರ ಚಾನ್ಸ್ ಕೇಳ್ಕೊಂಡೋಗಿದ್ದೆ, ಯಾರು ಕೊಟ್ಟಿಲ್ಲ ಅವಾಗ. ಆಮೇಲೆ ಕೋತಿಗಳ ಸಿನಿಮಾ ಬಂದು ಕರೆಸ್ಕೊಂಡ್ರು, ನೀವು ಚಿತ್ರ ಪಿಕ್ಚರ್ ಮಾಡಿದ್ದು, ಹ್ಞೂ ಸರ್ ನಾನೇ ಸರ್ ಅಂತ. ಆಯಿತು ನಮಗೆ ಶೀಲ್ಡ್ ಫೋಟೋ ಅಪ್ಪ ಹೇಳಿದ್ದಾರೆ, ಈ ಸಿನಿಮಾ ಶೀಲ್ಡ್ ಫೋಟೋ ಅಪ್ಪ ಹೇಳಿದ್ದಾರೆ.
ಅವ್ರದ್ದು ಒಂದು ಸಿನಿಮಾ ಮಾಡೋ ಮಾಡ್ಕೊಂಡು ಆವಾಗ ಕೋತಿ ಕಳಿಸೋ ಕೋತಿಗಳು ಇಟ್ಟು ಅಲ್ಲ ಚಿರಂಗಿದ್ರೆ ಚಿತ್ರ ಇಟ್ಟು ಕೋತಿ ಕಳಿಸೋ ಕೋತಿಗಳು ಇಟ್ಟು ಇದಾದಮೇಲೆ ಆ ಕೋತಿಗಳು ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಒಂದು ಫೋನ್ ಪಿ ಎನ್ ಸತ್ಯ ಸರ್ ಫೋನ್ ಮಾಡಿದ್ದಾರೆ ಗಣೇಶ್ ಬಾ ಅಂದರು ಏನು ಸರ್ ಅಂದ್ರೆ ಓದೋ ಕರೆಸ್ಕೊಂಡೆ ಕ್ಯಾಶೆಟ್ ಕೊಟ್ಟರು ಇವತ್ತು ಭಾನುವಾರ ನೈಟು ಎಂಟೂವರೆ ಒಂಬತ್ತು ಗಂಟೆ ಕ್ಯಾಶೆಟ್ ಕೊಟ್ಟಿದ್ದಾರೆ ಸೋಮವಾರ ಶೂಟಿಂಗ್ ಅಂತಿದ್ದಾರೆ ಸರ್ ನನ್ನ ಕೈಲಾಗಲ್ಲ ಅಂದೆ ನಾನು ಮಾಡಲ್ಲ ಅಂದೆ ಈಗ ತಾನು ಹೆಸರು ಮಾಡ್ತಾಯಿದ್ದೀನಿ ನೀವು ಕ್ಯಾಶೆಟ್ ಹೆಂಗೆ ನಾಳೆ ಮಾಡಿ ಕಂಪೋಸ್ ಮಾಡೋಕ್ಕೆ ಸಿಕ್ಕಿರೋ ಅವಕಾಶ ಕಳ್ಕೊಂಡ್ಬಿಟ್ಟು ಮಾಡೋ ಅಂದರು ಸರ್ ನಿನ್ನ ಲಾಸ್ಟ್ ಟೈಮ್ ಎಷ್ಟು ಬಂದು ಕೇಳಿದ್ರೆ ನಿಮಗೆ ನೋಡ್ತೀನಿ ನೋಡ್ತೀನಿ ಅಂದರು ಹ್ಞೂ ಅದೇ ನೋಡ್ತೀನಿ ಅಂದೆ ಕೊಡ ಅಂತ ಹೇಳಿದ್ರೆ ತಗೋ ಮಾಡಿದ್ರು ಹಿಂಗೆ ನೀವು ಮಾಡ್ತೀವಿ ಅಂದಮೇಲೆ ನಮ್ಮ ಕೈ ಮಾಡೋಂಬಿಟ್ರು ನಾನೇ ಮಾಡಿದೆ ಎಂಟೂವರೆ ಒಂಬತ್ತು ಗಂಟೆ ಮನೆಗೆ ಹೋಗ್ಬೇಕಾದ್ರೆ ಹತ್ತು ಗಂಟೆ ಹತ್ತುವರೆ ಆಯಿತು ಕೊನೆಗೆ ಮಾಡಿದೆ ಕಂಪೋಸ್ ಮಾಡಿದೆ ಒಂದು ನಮ್ಮದು ಹಳೆಯ ಒಂದು ಹಂಚು ಮನೆ ಇತ್ತು ಬಡಿಗೆ ಕೊಟ್ಟಿದ್ದು ಕಲೆ ಮಾಡಿದ್ರು ಹಳೆಯ ಹಂಚು ಮನೆ ಮಳೆ ಬರ್ತಾಯಿತ್ತು ಎರಡು ಗಂಟೆ ತನಕ ಕಂಪೋಸ್ ಮಾಡಿದ್ದೀವಿ ಆ ಸಿನಿಮಾ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕು ಸಿನಿಮಾ ಮೆಜೆಸ್ಟಿಕ್ಕು ನಮ್ಮ ನಿಮ್ಗೆ ಯಾರು ಇಲ್ಲ ನಮ್ಮ ಬಿಗ್ ಬಾಸ್ ಬಾಸ್ ಡಿ ಬಾಸ್ ಅಂತಾರೆ ದರ್ಶನ್ ಸರ್ ಮೆಜೆಸ್ಟಿಕ್ ಫಸ್ಟು ಸಿನಿಮಾ ನಂದು ಅವ್ರ ಜೊತೆ ಅಂದರು ಅವ್ರು ಹೇಳಿದ್ರು ಟೂ ಡೇಸ್ ಅಷ್ಟೇ ಸಾಂಗ್ ಮುಗಿಸ್ಬೇಕು ಅಂದರು ಆಯ್ತು ಸರ್ ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ ನೀಟಾಗಿ ಮಾಡಿದೆ ಅವರಿಗೆ ಸಾರಿಗೆ ಡ್ಯಾನ್ಸ್ ವೀಕ್ ಸ್ವಲ್ಪ ಅದರಲ್ಲಿ ಫಸ್ಟ್ ಸೈಡ್ ಕ್ರೋ ಮಾಡಿಸ್ಬಿಟ್ಟು ಮಾಡಿಸಿದ್ದೆ ಅದು ಆ ಹಾಡು ನಾನೇ ರಾಜ ರಾಜಾದಿ ರಾಜ ಎಂದೆಂದಿಗೂ ನೀವೇ ನನ್ನ ತಾಯಿ ತಂದೆ ಎಂದೆಂದಿಗೂ ಒಂಟಿ ಬಾಳು ಸಾಕಾಯಿತು ನನಗೆ ಅಂದರೆ ಒಂಟಿ ಬಾಳು ಸಾಕಾಯಿತು ನನಗೆ ಇನ್ಮೇಲೆ ಇಂಡಸ್ಟ್ರಿಗೆ ಬರ್ತೀನಿ ನಮಗೆ ಅವಕಾಶ ಕೊಡಿ ಅನ್ನೋ ರೀತಿ ಹಾಡು ತುಂಬ ಚೆನ್ನಾಗಿದೆ ಒಳ್ಳೆ ಹಾಡು ಅದರಲ್ಲಿ ಪುಂಗಾನ ವ್ಯಕ್ತಿ ಕೂಡ ಮಾಡಿದ್ರು ಫ್ರೆಂಡ್ಸ್ ಕ್ಯಾರೆಕ್ಟ್ರು ವಿತ್ ಕಾಮಿಡಿ ಮಾಡಿಕೊಂಡು ಸಾಂಗ್ ಮುಗಿಸ್ಬಿಟ್ಟೆ ಮುಗೀತು ಪಿ ಎಸ್ ಸತ್ಯವ್ರು ಇಟ್ಕೊಂಡ್ರು ಆಯಿತು ನೆಕ್ಸ್ಟ್ ಹತ್ತು ನೆಕ್ಸ್ಟ್ ನೆಕ್ಸ್ಟ್ ಸಾಂಗ್ ಬಂದರು ಎಲ್ಲಿಗೆ ಸರ್ ಅಂದೆ ಇಲ್ಲ ಸರ್ ಬರ ಅಂದೆ ತ್ರಿಲ್ಲ ಮಂಜು ಟೂ ಡೇಸ್ ಮುಂಚೆ ಒಂದು ದಿವಸ ಮುಂಚೆ ಫೋನ್ ಮಾಡಿದ್ದಾರೆ ಗಣೇಶ್ ಸಾಂಗ್ ಇದೆ ಬಂದು ಮಾಡ್ಕೊಡು ಅಂತ ನಾನು ಹಾಕಿ ಅವ್ರಿಗೆ ಹಂಗೆ ಕೇಳ್ಬಿಟ್ಟು ಬರಲ್ಲ ಸರ್ ಅಂತ ಹೇ ಇಲ್ಲ ಕಣೋ ಯಾಕೆ ಬರ ಲಾಸ್ಟ್ ಟೈಮ್ಗೆ ಚಾನ್ಸ್ ಕೊಟ್ಟರೆ ನನ್ನ ಕೈ ಎತ್ಬಿಟ್ರೆ ಈ ಸರ್ ಇರಲ್ಲಪ್ಪ ಆ ಥರ ಅವಾಗೇನು ಮಿಸ್ಟೇಕ್ ಆಗ್ಬಿಡ್ತೀವಿ ಹೆಸರು ಮಾಡಿದ್ವಿ ಹಂಗೆ ಹೇಳೋ ಕಾಲ ಬಾಪ ಅಂತ ಕರೆದ್ರು ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟೆ ತ್ರಿಲ್ಲ ಮಂಜು ಸರ್ಗೆ ಇಲ್ಲ ಸರ್ ನನಗೆ ನಾನು ಮುಸ್ಕು ಮಾರನೇ ಸಂಗ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಅಷ್ಟು ಬ್ಯುಸಿ ಆಗ್ಬಿಡೀನಿ ಶೂಟಿಂಗ್ ಆಗಲ್ಲ ಸರ್ ಇಲ್ಲ ನೀನು ಬರಲೇಬೇಕು ಅಂತ ಪೇನ್ಸ್ ಅಂತ ಎರಡು ಸಾಂಗ್ ಮಾಡಿದ್ರು ಔಟ್ ಡೋರ್ ಮಂಗಳೂರು ಅಂತ ಸರ್ ನಾನು ಒಂದು ಸರಿ ಮಾತು ಕೊಟ್ಟಮೇಲೆ ನಾನು ಬರಲ್ಲ ನಿಮ್ಗೆ ದುಡ್ಡು ಇಂಪಾರ್ಟ್ ಅಲ್ಲ ಪರ ನಂಗೆ ಕಾಸು ಕೊಡೋದು ಪರವಾಗಿ ನನಗೆ ನಾನು ಬರಲ್ಲ ಅಂದೆ ಲವ್ ಈ ಸಿನಿಮಾ ಹಿಟ್ಟಾಗುತ್ತೆ ಸರ್ ನಾನು ಹೇಳ್ತೀನಿ ಸಿನಿಮಾ ಅಂಡಬಸ್ ಹಿಟ್ಟಾಗುತ್ತೆ ನನಗೆ ಗೊತ್ತು ಒಳ್ಳೆ ಹಾಡು ಹಿಟ್ಟಾಗುತ್ತೆ ಆದರೆ ನಾನು ಮಾತು ಕೊಟ್ಬಿಟ್ಟಿನಿ ಅನ್ನೋದಕ್ಕೋಸ್ಕರ ಆ ವಾರ್ಡ್ನ ರಘು ಅಂತ ಮಾಡಿಸಿದ್ದಾರೆ ನಾನೇ ಅವ್ರು ಕರೆದೆ ಆ ಸಾಂಗ್ ಬಿಟ್ಕೊ ಎರಡು ಸಾಂಗ್ ಅವ್ರಿಗೆ ಮಾಡಿಸ್ಬಿಟ್ರೆ ದರ್ಶನ್ ಸರ್ ಅದಾದಮೇಲೆ ಕಂಟಿನ್ಯೂ ಒಂಬತ್ತು ಸಿನಿಮಾ ಕಂಟಿನ್ಯೂ ಮಾಡಿದ್ದೀನಿ ಮೆಜೆಸ್ಟಿಕ್ಕು ಕರಿಯ ಕೆಂಚಾಲು ಮಚ್ಚಾಲು ಅಂತ ಕಲಸಿಪ್ಪಳ್ಳಿಯ ಅಯ್ಯ ಮಂಡ್ಯ ಆಲ್ಮೋಸ್ಟ್ ಒಂಬತ್ತು ಪೇರು ಕಂಟಿನ್ಯೂ ಮಾಡಿದ್ದೀನಿ ನನಗೇನು ಹೆಮ್ಮೆ ಅಂದರೆ ಖುಷಿ ಅದಾದಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ನೀವು ಹೆಸರು ಇಲ್ಲ ದರ್ಶನ್ ಸರು ನನಗೆ ಗೊತ್ತಿರೋಂಗೆ ಟೆಕ್ನಿಷಿಯನ್ಗೆ ತುಂಬ ಹೆಸರು ಕೊಡ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ಯಾಕೆಂದರೆ ಅದು ಎಲ್ಲರಿಗಿಂತ ಹೆಚ್ಚು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾರೇ ಬಂದು ಫ್ಯಾನ್ಸ್ ಬಂದ್ಕೊಟ್ರು ಬಿಟ್ಟಿಲ್ಲ ಅಂದರೆ ಇವರು ಹೋಗಿ ಮಾತಾಡಿಸ್ತಾರೆ ಅಂದರೆ ಅವ್ರ ಬಾಯಲ್ಲಿ ನೋಡಿ ಅಕ್ಕ ಅಂತ ಮಾತಾಡಿಸ್ತಾರೆ ಯಾರೇ ಬಂದ್ರೆ ಅಕ್ಕ ಹೇಳ್ರಕ್ಕ ನಂಗೆ ಕೈಗೆಟ್ಕೊಂಡು ಹೇಳ್ರಕ್ಕ ಅಂತಾರೆ ಅಷ್ಟು ಒಳ್ಳೆಯ ವ್ಯಕ್ತಿ ಯಾಕೆಂದರೆ ನಾನು ಅವ್ರನ್ನ ಹೋಗ್ತಾರೆ ಅಂದರೆ ನಾನು ಅವಾಗ ಕೆಲಸ ಮಾಡಿದ್ದೀನಿ ಕರಿಯರ್ ಶೂಟಿಂಗಲ್ಲಿ ನಾನು ಆಲ್ರೆಡಿ ಬ್ಯುಸಿ ಆಗ್ಬಿಟ್ಟಿದ್ದೆ ಎಷ್ಟು ಬ್ಯುಸಿ ಅಂದರೆ ಡೈರೆಕ್ಟ್ರ್ ನನ್ನ ಸೀಟ್ ಕೇಳೋರು ಕಾಲು ಶೀಟು ಗಣೇಶ್ ಎಲ್ಲಿದ್ದೀರ ನಾನು ಎಲ್ಲಿದ್ದೀರ ಅಲ್ಲಿ ಶೂಟಿಂಗ್ ಅಂತ ಅಷ್ಟು ಬ್ಯುಸಿ ಇದೆ ಕರಿಯರ್ ಫಿಕ್ಸ್ ಆಯಿತು ನಾನು ಫಸ್ಟ್ ದಿವಸ ಕಮ್ಮನಳ್ಳಿ ನಮ್ಮ ಅಕ್ಕವ್ರ ಮನೆ ಪಕ್ಕದಲ್ಲಿ ರೋಡ್ ಖಾಲಿ ರೋಡ್ ಬೇಕಿತ್ತು ಅಲ್ಲಿ ಮಾಡಿದೆ ಎರಡನೇ ದಿವಸ ದೇವನಳ್ಳಿ ರೋಡು ದೇವನಳ್ಳಿ ಬೆಳಗ್ಗೆ ಎಲ್ಲ ಲವ್ ಯು ಶೂಟಿಂಗ್ ಶಿವಮಣಿಯವ್ರದ್ದು ಸಾಯಂಕಾಲ ಕರಿಯ ಕೆಂಚಾಲ ಮಚ್ಚೋಲ ಸಾಂಗ್ ಅಂತ ಅವರು ಪ್ರೊಡ್ಯೂಸರ್ ತ್ರೀ ಮೂರ್ ನೈಟ್ ಅಂತ ಹೇಳಿದ್ರು ಚೆನ್ನಾಗಿ ಬಂದು ಎರಡು ನೈಟ್ ಮುಗಿಸ್ಬಿಡು ಅಂದರು ಸರ್ ಆಗಲ್ಲ ಸರ್ ಕಷ್ಟ ಆಗುತ್ತೆ ಅದೆಲ್ಲ ಗೊತ್ತಿರಿ ಮುಗಿಸ್ಲೇಬೇಕು ಅಂತ ಸ್ವಲ್ಪ ರಫ್ ಅಂಡ್ ಟಪ್ ಪ್ರೊಡ್ಯೂಸರು ಬಾಲರಾಜ್ ಸರ್ ನಾನು ವಿಧಿ ಇಲ್ಲದೆ ಅದು ಒಂದೂರು ನೈಟೆಲ್ಲ ಒಂದು ಫಸ್ಟ್ ಹಾಫ್ ಡೇ ಮಾಡಿದೆ ಎರಡನೇ ನೈಟು ಒಂದು ಫುಲ್ ಡೇ ಮಾಡಿದೆ ಅವಾರ್ಡು ನಮ್ಮ ಅದೃಷ್ಟಕ್ಕೆ ಸೂಪರ್ ಡಿಪಿಟ್ಟು ಆಮೇಲೆ ಸಿನಿಮಾ ಅದು 500 ದಿವಸ ಓಡ್ತು ಈಗ ಇನ್ನು ಇಂಡಸ್ಟ್ರಿ ಕಿರಿಯಲ್ಲಿ ಆ ಥರ ಯಾರ್ದು ಓಡಿಲ್ಲ 500 ದಿವಸ 500 ಡೇಸ್ ಓಡ್ತು ಸಿನಿಮಾ ಅದು ಅದಾದಮೇಲೆ ಅವ್ರ ಜೊತೆ ಜರ್ನಿ ತುಂಬ ಚೆನ್ನಾಗಾಯಿತು ಮಂಡ್ಯ ಸಿನಿಮಾಲಿ ಸ್ವಲ್ಪ ಏನಪ್ಪ ಅಂತ ಸ್ವಲ್ಪ ನನಗೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಸರ್ ಕ್ಷಮೆಯಲ್ಲಿ ನಾನು ಮಾಡಿದ್ದಿಲ್ಲ ನನಗೆ ಕೆಲಸ ಡೈರೆಕ್ಟ್ರ್ ಕೆಲಸ ಕೊಟ್ಟಿದ್ದರು ಇದ್ರ ಮುಖ ನಿಮ್ಗೆ ಕೇಳ್ಕೊತೀನಿ ಓಂ ಪ್ರಕಾಶ್ ಸರ್ ಸರ್ ಕೆಲಸ ಕೊಟ್ಟರು ಎರಡು ಸಾಂಗ್ ಅಂತ ಬ್ಯಾಂಕ್ ಹಾಕೋದ್ರು ಎರಡು ಸಾಂಗ್ ಮಾಡಿಕೊಡು ಅಂತ ಬ್ಯಾಂಕ್ ಹೋಗಿ ಗಣೇಶ್ ಮೂರು ಸಾಂಗ್ ಮಾಡ್ಬಿಡು ಅಂದರು ಇರೋದೇ 6 ದಿವಸ ನಮ್ಗೆ ಟೈಮ್ ಇಲ್ಲ ಸರ್ ಆಗಲ್ಲ ಅದಕ್ಕೆ ಇಲ್ಲ ಪ್ಲೇಟ್ ಅಂತ ಹೇಳ್ಬಿಟ್ರೆ ನಮ್ಗೆ ಮೂರು ಸಾಂಗ್ ಮಾಡಲೇಬೇಕು ನನಗೆ ಟೈಮ್ ನನಗೆ ಅವ್ರದ್ದು ಪರ್ಮನೆಂಟ್ ಕೆಲಸ ಮಾಡ್ತಿದ್ದೆ ಓಂ ಪ್ರಕಾಶ್ ಸರ್ ಹತ್ರ ತುಂಟ ಮಾಡಿದ್ದೆ ತುಂಬ ಪಿಚರ್ ಮಾಡಿದ್ದೆ ಇವಾಗ ನಾನು ಡೇಟ್ರ್ ಮತ್ತೆ ಕೇಳಲೇಬೇಕಲ್ಲ ಅಂದ್ರೆ ಹೇಳ್ದಂಗೆ ಕೇಳಿದ್ರೆ ಇಲ್ಲ ಬೇರೆ ಮಾಸ್ಕ್ ಕೊಟ್ಬಿಡ್ತೀವಿ ಅಂದ್ರೆ ಸರ್ ಹಂಗೆ ಮಾಡ್ಕೊಬಿಟ್ಟು ಮತ್ತೆ ಹೇಳೋದು ಮಾಸ್ಟರ್ ಎರಡು ಸಾಂಗ್ ಮುಗಿಸ್ಬಿಡು ನಾನು ನೆಕ್ಸ್ಟ್ ಸಾಂಗ್ ಬೇಕಾದ್ರೆ ನಾನು ಮಾಡುವಂತ 3 ಡೇಸ್ ಅಂದ್ಬಿಟ್ಟು ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಹತ್ಬಿಟ್ಟಿದ್ದೀನಿ ಸೀಟ್ ನನಗೆ ಕೊಟ್ಬಿಟ್ಟಿದ್ರೆ ವಿಧಿ ಇಲ್ಲದೆ ದರ್ಶನ ಸರ್ ನಾನು 2 ಡೇಸ್ ಮಾಡಿದೆ ಅದರಿಂದ ನಿಮಗೆ ತುಂಬ ಬೇಜಾರಾಯ್ತು ಗೊತ್ತು ಸಾಂಗ್ 3 ಸಾಂಗ್ ಮಾಡೋ ನಾನು ಈ ಥರ ಹೆಸರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ
ಕ್ಷಮೆ ಇರಲಿ, ನಾನು ಬೇಕಂತ ಮಾಡಿಲ್ಲ, ಪರಿಸ್ಥಿತಿ ಹಂಗಿತ್ತು ನನ್ನ. ಅದರಿಂದ ನಿಮ್ಮಿಂದ ನನಗೆ ನನ್ನಿಂದ ನಿಮ್ಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ, ಬೇಜಾರು ಮಾಡಲ್ಲ. ಆದರೂ ಆ ಸಾಂಗ್ ಒಂದು ಹಾಡು ಇಟ್ಟಾಯಿತು, ಮಂಡ್ಯ ಮಂಡ್ಯ ಅಂತ ಹಾಡು ಸೂಪರ್ ಹಿಟ್ ಆಯಿತು. ಇವತ್ತು ಇಲ್ಲಿವರೆಗೂ ಒಂದು ಇಲ್ಲ ಇಲ್ಲ, ಅಲ್ಲಿ ಮೂರು ಸಾಂಗ್ ಮಾಡಿಕೊಟ್ಟೆ. ಹಾಂ, ಮುಟ್ಟಿದ್ರೆ ಕರೆಕ್ಟ್ ಕರೆಕ್ಟ್ ಮುಟ್ಟಿದ್ರೆ ಯಾಕೋ ಡಂಡ ಅದು ಒಂದೇ ಮೂಮೆಂಟು. ಅವ್ರು ಅವಳಿಗೆ ಹೋಗ್ತಾ ಇರ್ತಾಳೆ. ಹಾಂ, ನಾನೇ ಮಾಡಿ ಸರ್, ಮೂರು ಬ್ಯಾಂಕಾಕಲ್ಲಿ ತ್ರೀ ಸಾಂಗ್ ನಾನು ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಬೇರೆಯವ್ರಿಗೆ ಸಾಂಗ್ ಕೊಟ್ಟರು. ಅದಾದಮೇಲೆ ಪಿಕ್ಚರ್ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಇವತ್ತು ಅವ್ರು ಯಾವ ಇತ್ತರಿಗೆ ಬಿಡ್ತಾರಂತೆ ಹೇಳ್ಕೊಳೋಕ್ಕಾಗಲ್ಲ. ನಾನು ಕೇರಳ ಬ್ಯುಸಿ ಆದೆ, ಅಲ್ಲಿ ಇವ್ರ ವಿಷಯ ಮಾತಾಡ್ತಾರೆ ದರ್ಶನ್ ಸರ್ ಬಗ್ಗೆ. ಇದೇನೇನು ಕ್ರಿಯೆ ಮುಂದೆ ಆಯಿತು ಸುದೀಪ್ ಸರ್ಗೆ ಚಿತ್ರ ಆದಮೇಲೆ. ಸುದೀಪ್ ಅವ್ರಿಗೆ ಚಿತ್ರ ಸರ್ ಆದಮೇಲೆ, ಚಿತ್ರ ಪಿಕ್ಚರ್ ಆದಮೇಲೆ ನಾನೇ ಡ್ಯಾನ್ಸ್ ಮಾಸ್ಟರ್ ಗೊತ್ತಾಯಿತು. ಸುದೀಪ್ ಅವ್ರ ಸರ್ಗೆ ನನ್ನ ಕರೆಸ್ಕೊಂಡ್ರು ಇದು ಸ್ಪರ್ಶ ಆದಮೇಲೆ. ಗಣೇಶ್ವರ ನನಗೆ ಡ್ಯಾನ್ಸ್ ಗೊತ್ತಿಲ್ಲ ಮಾಸ್ಟ್ರೆ, ನಂಗೆ ಹೇಳ್ಕೊಡು ಅಂತ. ಒಂದು ತಿಂಗಳು ಅವ್ರಿಗೆ ಡ್ಯಾನ್ಸ್ ಕೊಟ್ಟಿದ್ದೀನಿ ಅವ್ರ ಮನೇಲಿ. ಹಾಂ, ಒಂದು ತಿಂಗಳು ನಾನು ಹೇಳಿದೆ ಸರ್ ನನಗೆ ಚಿತ್ರ ಪಿಕ್ಚರ್ ಮಾಡಿದ್ದೀನಿ. ಆ ಚಿತ್ರ ಪಿಕ್ಚರ್ ಹೀರೋಯಿನ್ನೇ ಹುಚ್ಚಾಸೆ ಮಾಡಿ, ನನಗೆ ಹುಚ್ಚಾಸೆ ಬಂತು ಅವಕಾಶ ಮುಕ್ಕೊಂಡೆ ನನಗೆ ಇರಿಸ್ಕೊಡ್ತೀನಿ ಅಂದರು. ಸುಮಾರು 15-20 ಆಯಿತು, ಆಮೇಲೆ ಅವಕಾಶ ಕೇಳಿದೆ. ಗಣೇಶ್ ನಿನ್ನ ಶೂಟಿಂಗ್ ಸ್ಟಾರ್ಟ್ ಆಗಿ ಹೇಳ್ಕೊಡ್ತೀನಿ. ಆಮೇಲೆ ಒಂದು ತಿಂಗಳಾಯಿತು, ದುಡ್ಡು ಕೊಡೋಕೆ ಬಂದರು. ನಂಗೆ ದುಡ್ಡು ಬೇಡ ಸರ್, ನನಗೆ ದುಡ್ಡು ಮೇಲೆ ಆಮೋಗ ಇಲ್ಲ, ನನಗೆ ಅವಕಾಶ ಬೇಕಂತ. ಗಣೇಶ್ ನಾನು ಟ್ರೈ ಮಾಡಿದೆ, ಅವರು ಇಲ್ಲ ಅಲ್ಲಿರೋ ಮಾಸ್ಟರ್ ಬಂದು ಅವರೇ ಅದೇ ಮಾಸ್ಟರ್ ಬೇಕು ಅಂತ ಡೇಟ್ ಅಟ್ಟ ಮಾಡ್ತಾರೆ. ಆ ಗೋಮ್ ಪ್ರಕಾಶ್ ನನಗೆ ಪರಿಚಯ ಇಲ್ಲ. ಆಯ್ತು ಪರ ಬಿಡಿ ಸರ್, ನೆಕ್ಸ್ಟ್ ನಾನು ಕೊಡಿಸ್ತೀನಿ, ನೀನೇನು ಟೆಕ್ಷನ್ ತಗೋಬೇಡ ನಿಮ್ಮ ಆಯಿತು. ಅದಾದಮೇಲೆ ಗಣೇಶನ ಗೋಡಾಷ್ಟ ಗಣೇಶ್ ನಿಮಗೆಲ್ಲರಿಗೂ ಗೊತ್ತು, ಈಗ ಸೂಪರ್ ಸ್ಟಾರ್ ಗಣೇಶ್ ಅಂತ, ಗೋಡಾಷ್ಟ ಗಣೇಶ್ ಅಂತ. ಅವರು ಫಸ್ಟ್ ಪಿಕ್ಚರ್ ಚೆಲ್ಲಾಟ ಅಂತ, ಅದಕ್ಕೂ ನಾನೇ ಫಸ್ಟ್ ಡ್ಯಾನ್ಸ್ ಮಾಸ್ಟ್ರು. ಚೆಲ್ಲಾಟ ಒಂದು ಸಿನಿಮಾದಲ್ಲಿ ಗಣೇಶರಿಗೆ ನಮ್ಮ ಕ್ಲಾಸಲ್ಲೇ ಬಂದು ರಿಹರ್ಸಲ್ ಮಾಡಿಸಿದ್ದು. ಇಲ್ಲೇ ಬಂದರೆ ನಾನು ಬಿಡ್ತಾರಲ್ಲ ಮಾಸ್ಟರ್ ಉಂಟಾಗೋದು ಮಾಸ್ಟರ್ ಸಾಕ್ಸಾಕೊಂದ, ಇಲ್ಲ ನೀವು ಪಡೆದಿರೋ ಬೈತಾರೆ ಅಂತ ನಾನು ಎರಡು ಅವರ್ ಚೆನ್ನೈ ಬೆಂಡೆತ್ತಿದ್ದೆ. ಚೆಲ್ಲಾಟ ಆದಮೇಲೆ ಅದು ಪಟ್ಟಾಕಿ ಅದು ಸೂಪರ್ ಡಬ್ ಆಯಿತು. ಆಮೇಲೆ ಅದು ಚೆಲ್ಲಾಟ ಕೃಷ್ಣ ಅಂತ ಒಂದು ಸಿನಿಮಾ ಮಾಡಿದೆ ಅವ್ರ ಜೊತೆ, ಗೊಲ್ಲರ ಗೊಲ್ಲಯ್ಯನು ಗಪ್ಪಿ ಮರ ಮುರಾರಿ, ಅದು ಇಟ್ಟಾಯಿತು. ಅಂದರೆ ನನ್ನ ಕನ್ನಡದಲ್ಲಿ ನನ್ನ ಪುಣ್ಯ ನನ್ನ ಅದೃಶ್ಯ ಅಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಎಲ್ಲರೂ ಇಷ್ಟಪಡ್ತಿದ್ದೆ ಅದು. ವಿಷ್ಣು ಸರ್ ಸ್ಕೂಲ್ ಟೈಮಲ್ಲಿ ಒಂದು ಕ್ರೇಜ್, ವಿಷ್ಣು ಸರ್ ಅಂದರೆ ತುಂಬ ಇಷ್ಟ, ಒಂದು ಅಭಿಮಾನ. ವಿಷ್ಣು ಸರ್ ನಾವು ಸ್ವಲ್ಪ ಸ್ಕೂಲಲ್ಲಿ ಕಿತ್ತಾಡ್ತಿದ್ದೋ, ನನಗೆ ವಿಷ್ಣು ಸರ್ ಇಷ್ಟ ಅಂತ ಸುಮ್ಮನೆ. ಅಂದರೆ ನಮಗೆ ಒಂದು ಕ್ರೇಜು. ಅವ್ರ ಸಿನಿಮಾ ವಿಷ್ಣು ಸರ್ ಸಿನಿಮಾ ನೋಡಬೇಕು ಅಂದರೆ ನಾನು ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗ್ತಿದ್ದೋ, ಇಲ್ಲಾಂದರೆ ಬೆಳಗಿನ ಜೀವನ 4 ಗಂಟೆಗೆ ಕ್ಯೂ ಕಟ್ತಿದ್ದೋ ಅವ್ರು ಸಿನಿಮಾ ಮಾಡ್ತಿದ್ದೋ. ಅಂಥವ್ರ ಜೊತೆ ಕೆಲಸ ಮಾಡ್ತೀನಿ ಅಂದರೆ ನನ್ನ ಪುಣ್ಯ ಅಲ್ವಾ ಅದು. ಅವ್ರ ಜೊತೆ ನಾನು ಕೆಲಸ ಮಾಡಿ ಶೋಸ್ ಮಾಡಿದ್ದೀನಿ, ಜೊತೆಗೆ ನನ್ನ ಮದುವೆ ಬಂದಿದ್ದಾರೆ, ಅವ್ರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಅದು ಒಂಥರ ಗಾಡ್ ಗಿಫ್ಟ್ ಅಂತಾರೆ. ನನ್ನ ಮದುವೆಗೆ ಬಂದು ನನ್ನ ಮಿಸ್ಸಸ್ಗೂ ನನಗೆ ಇಬ್ಬರು ಆಶೀರ್ವಾದ ಮಾಡಿ ಇಬ್ಬರು ನಮ್ಮ ಮನೆ ಹುಟ್ಟಿಗೆ ಬರ್ಬೋದು ಅಂತ ಕಾದವರೆ. ಅವರು ತಿರುಗಳಕ್ಕಿಂತ ಮುಂಚೆ ಒಂದು ಸಿನಿಮಾ ಕಮಿಟ್ ಆದೆ, ನಾಗಣ್ಣ ಸರ್ ಅವ್ರು ಡೈರೆಕ್ಟ್ರು, ನಾನು ಸಿನಿಮಾ ಕಮಿಟ್ ಆದೆ. ಅವರೇ ಇಂಪ್ಲೇಸ್ ಮಾಡಿದೆ ಸಿನಿಮಾದು, ಗಣೇಶರೇ ಮಾಡಬೇಕು ಸಿನಿಮಾ ಅಂತ. ನನ್ನ ಅದೃಷ್ಟ ಇಲ್ಲ, ಸಿನಿಮಾ ಮಾಡೋಕ್ಕಾಗಿಲ್ಲ. ಅಂಬರೀಷ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಸುಮಲತಾ ಮೇಡಮ್ ಜೊತೆ ಕೆಲಸ ಮಾಡಿದ್ದೀನಿ, ಭಾರತಿ ಮೇಡಮ್ ಜೊತೆ ಶೋ ಹೇಳ್ಕೊಡಿದ್ದೀನಿ, ಆಲ್ಮೋಸ್ಟ್ ರವಿ ಸರ್ ಜೊತೆ ಮಾಡಿದ್ದೀನಿ, ಶಿವಣ್ಣ ಜೊತೆ ಮಾಡಿದ್ದೀನಿ, ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅದು ನನ್ನ ಪುಣ್ಯ, ನನ್ನ ಭಾಗ್ಯ. ನನ್ನ ಕನಸು ಮನಸ್ಸಲ್ಲಿ ನಾನು ಅನ್ಕೊಂಡಿಲ್ಲ ನಾನು ಈ ಥರ ಒಬ್ಬ ಮಾಸ್ಟ್ ಆಗ್ತೀನಿ, ಸಿನಿಮಾ ಸೇರ್ಕೋತೀನಿ. ಈಗ ನನಗೇನು ಗೊತ್ತಿಲ್ಲ, ನಾನು ಓದಿರೋದು ಕೇವಲ ಬರೀ 8ನೇ ಕ್ಲಾಸು. ನನಗೀಗಲೂ ಅಷ್ಟು ಕನ್ನಡ ಓದೋಕ್ಕೆ ಬರಲ್ಲ, ಅದು ಕನ್ನಡ ಅಲ್ಲ, ಯಾವುದು ಓದೋಕ್ಕೆ ಅಷ್ಟು ಬರೆಯಲ್ಲ. ಓದ್ತೀನಿ ಸ್ಲೋ ಬರೀತೀನಿ, ಫಾಸ್ಟ್ ಆಗುತ್ತಿಲ್ಲ. ಏನಪ್ಪ ಅಂದರೆ ನಾನು ಮಾಡಿರೋ ಕೆಲಸದ ಮೇಲೆ ತುಂಬ ಶ್ರದ್ಧೆ ಇತ್ತು, ಗೌರವ ಸ್ಪಿಟ್ಟಿದ್ದು, ಅದೇ ಭಗವಂತ ನಮ್ಮ ಇಲ್ಲಿ ಗಣ ತಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಈಗ ನನ್ನ ಹತ್ರ ಕೆಲಸ ಮಾಡಿ ಶಿಶೀಂದ್ರಲ್ಲ ಇವತ್ತು, ಸರಿ ಶಿಶೀಂದ್ರ ಅನ್ನೋಕ್ಕಿಂತ ನನ್ನ ಕೆಲಸ ಮಾಡೋ ಹುಡುಗರಲ್ಲ ಇವತ್ತು ತುಂಬ ಅಶಿಸ್ತು ಕಟ್ ಮಾಡಿಬಿಡಿ ಸರಿ. ನನ್ನ ಜೊತೆ ಕೆಲಸ ಮಾಡೋ ಹುಡುಗರಲ್ಲ ಇವತ್ತು ಒಳ್ಳೊಳ್ಳೆ ಮಾಸ್ಟ್ಗಳಾಗಿದ್ದಾರೆ. ನಾನು ಎಲ್ಲರೂ ಬಂದು ಆ ಒಂದು ಟೈಮಲ್ಲಿ ಮಡ್ರಾಸ್ ಮಾಸ್ಟ್ಗಳೆಲ್ಲ ಬಂದು ಬೆಂಗಳೂರು ಮಾಡೋರು. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಎಲ್ಲ ಸಿನಿಮಾ ನಾನೇ ಮಾಡ್ತಿದ್ದೆ. ಯಾವ ಸಿನಿಮಾ ಮಾಡಿದ್ರು ಫೈವ್ ಸ್ಟಾರ್ ಗಣೇಶ್. ಈ ಟೈಮಲ್ಲಿ ದುರ್ಗಿ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ವರ್ಕ್ ಮಾಡಿದೆ. ಅದು ಒಂದು ಅನುಭವ ನಿಮ್ಗೆ ಹೇಳ್ಬಿಡ್ತೀನಿ. ದುರ್ಗಿ ಅನ್ನ ಹೆಸರು ಸಿನಿಮಾದಲ್ಲಿ ನನ್ನ ಹೆಸರಿಲ್ಲ, ನನಗೆ ಕರೆದಿಲ್ಲ ಅವರು, ರಾಮು ಸರ್ ನಾನು ಕರೆದಿಲ್ಲ. ನಾನು ಬೇರೆ ಪಿಕ್ಚರ್ ಪೂಜೆ ಹೋಗಿದ್ದೆ. ಏ ಏನೋ ದುರ್ಗಿ ಎಲ್ಲ ಯಾವ ಸಿನಿಮಾನ ಹೆಸರು, ಆ ಸಿನಿಮಾಗೆ ಯಾಕೆ ಪೂಜೆಗೆ ಬಂದಿಲ್ಲ ಅವರು, ನಾನು ಕರೆದಿಲ್ಲ ಅಂದೆ. ಹೌದಾ ಅಂದರು. ಕಟ್ ಮಾಡಿದ್ರೆ ಅಲ್ಲಿ ಶಿವಾರ್ಜುನ್ ಅಂತ ಫೋನ್ ಮಾಡ್ತಾರೆ, ಹೋದೆ. ಡೇಟ್ ರವಿಶಂಕರ್ ಅಂತ ಅವರು, ಇವರ ಡೈರೆಕ್ಟ್ರ್ ಅಂದರು. ನಮಸ್ಕಾರ ಸರ್ ಅಂದರು, ನಮಸ್ಕಾರ ಅಂದರು. ಹಾಂ, ಅವರು ಸ್ವಲ್ಪ ಗೊಡಕ್ಕೆ. ಈಗ ರವಿಶಂಕರ್ ಅಂತ ನಿಮ್ಗೆಲ್ರಿಗೂ ಗೊತ್ತು, ಇಲ್ಲ ಆ್ಯಕ್ಟ್ರ್ ರವಿಶಂಕರ್ ಅವ್ನ ಟೈಮಲ್ಲಿ ಡೈರೆಕ್ಟ್ರ್ ಅವರು, ಅಚ್ಚಿ ಅದ್ಭುತ ಡೈರೆಕ್ಟ್ರ್, ತುಂಬ ಒಳ್ಳೆ ಡೈರೆಕ್ಟ್ರು. ಹೋದರೆ ನೀನು ಫೈವ್ ಸ್ಟಾರು ಓಕೆ ತೊಗೊಳ್ರೆ. ನನ್ನ ಕರ್ಸೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನನ್ನ ಡೇಟ್ ಅಲ್ಲ ಅದು,
ಅಲ್ಲಿ ಲಾರನ್ ಅಲ್ಲಿ ಮಾಸ್ಟರ್ಗಳು ಯಾರು ಫಿಕ್ಸ್ ಆದರೆ ಪ್ರಭುದೇವ್ ಮಾಸ್ಟು, ಲಾರೆನ್ಸ್ ಮಾಸ್ಟು, ಆಮೇಲೆ ರಾಜಸುಂದರ ಮಾಸ್ಟು, ತಾರಾ ಮಾಸ್ಟು, ಈ ನಾಲ್ಕು ಮಾಸ್ಟರ್ ಫಿಕ್ಸ್ ಆಗಿದ್ದಾರೆ. ಅವ್ರ ಡೇಟ್ ಯಾರು ಸಿಗದಿದ್ದಕ್ಕೆ ನನ್ನ ಕರೆಸಿದ್ದಾರೆ. ನನ್ನ ಕರೆಸಿದಾಗ ಅಲ್ಲಿ ಸುಬ್ಬಾರ್ಜುನ್ ಹೇಳಿದ್ರೆ, ಇಲ್ಲ ಗಣೇಶ್ ಮಾಸ್ಟರ್ ಹಾಕೊಳ್ಳಿ ಅಂತ, ಇವ್ರು ಬೇಡ ಅಂತ ಹೇಳಿದ್ದಾರೆ. ಮಾಲಾಸಿ ಮೇಡಮ್ ಹೇಳಿದರೆ ಬೇಡ ಅಂತ ಹೇಳಿದ್ದಾರೆ. ರಾಮ್ ಹೇಳಿದರೆ ನಂಗೆ ಬೇಡ ಬೇಡ ಅಂತ, ಇಲ್ಲ ಅವನು ಹುಡುಗ ಮಾಡಿದ್ರೆ ತುಂಬ ಇಷ್ಟ ಆಗ್ತಿದ್ದೆ, ಅವ್ನು ಪಾಪ್ಲರ್ ಹಾಕೊಳ್ಳಿ, ಅವ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ. ಅವ್ರ ಸಿನಿಮಾ ಕೂಡ ಮಾಡಿದ್ದೇನೆ, ಶಿವಣ್ಣ ಹೀರೋ, ನಂಜುಂಡಿ ಅಂತ ಸಿನಿಮಾ ಮಾಡಿದ್ದೆ. ಹಾಂ, ಇಲ್ಲ ಇವರು ಒಪ್ಪಿಲ್ಲ. ಕೊನೆಗೆ ಮಾಡಿದ್ರೆ ಅವರು ಸಾಯಿ ಕುಮಾರ್ ಕೇಳಿದರೆ, ಅಯ್ಯಪ್ಪ ಶರ್ಮ ಅರ್ಥ ಮಾಡ್ಕೇಳಿದ್ರೆ, ಯಾರು ಫೈವ್ ಸ್ಟಾರ್ ಗಣೇಶದು ಹಾಂ ಅಂತ, ಇಲ್ಲ ಅವರು ಹೇಳಿದ್ರೆ ಮಗನ ಸೂಪರ್ ಕೂಡ ಹಾಕೊಳ್ಳೋ ಅಂತ. ಈಗ ಸಾಯಿ ಕುಮಾರ್ ಪಿಕ್ಚರ್ ಕೂಡ ಮಾಡಿದ್ದೆ, ಸಾಯಿ ಕುಮಾರ್ ಸರ್ ಪಿಕ್ಚರ್ ಕೂಡ ಮಾಡಿದ್ದೆ. ಆಯಿತು ಅಂತ ಅವಾಗ ನಾನು ಕರೆಸಿ ಡಿಸ್ಕಷನ್ ಮಾಡಿದ್ರು. ಹಾಂ ಓಕೆ ಅಂದ್ಬಿಟ್ರೆ ಮಾಡಿದ್ರೆ ಹಾಡು ಕೊಟ್ಟರು. ಆ ಹಾಡು ಕೇಳಿದ್ರೆ ನಿದ್ದೆ ಬರುತ್ತೆ ನನಗೆ, ಹಂಗಿದೆ ಹಾಡು, ಇದೇ ಇದೇ ಹಾಡು, ಅದು ಇದೇ ಹಾಡು ಅಂದರು. ಕೊಳಾಯಿ ಕೊಳಾಯಿ ಅಂತ ಕೊಳೆ ಹಾಡು, ಏನಪ್ಪ ಒಂದು ಕಾಲೇನು ಇರುತ್ತೆ, ಕಾಲೇನ ಒಳಗೆ ನೀರು ಬರ್ತಾರಲ್ಲ, ನೀರಿಗೋಸ್ಕರ 60 ಜನ ಕಾಲೇಜ್ನ ವೆಯ್ಟ್ ಮಾಡ್ತಿರ್ತಾರೆ. ಆ ನೀರು ಬಂದಿಷ್ಟು ಸಾಂಗ್ ಸ್ಟಾರ್ಟ್ ಆಗುತ್ತೆ, ನೀರು ಹಿಡಿಯೋ ಸಾಂಗ್. ನನಗೆ ಸ್ವಲ್ಪ ನಾನು ಚಿಕ್ಕ ವಯಸ್ಸಿನ ನೀರು ಹಿಡಿತಿದ್ದೆನಲ್ಲ, ಅಭ್ಯಾಸ ಇದೆ. 4 ಗಂಟೆಗೆ ನೀರು ಹಿಡಿಯೋದು, ಆಮೇಲೆ ಸೀಮೆಣ್ಣೆಗೆ ನಾವು ಕೆರೆತೊಳಗೆ ಹೋಗ್ಬಿಟ್ಟು ಅಲ್ಲಿ ಕಲ್ಲಿಡೋದು, ಚಿಪ್ಪಲಿ ಇಡೋದು, ಈ ಡಬ್ಬಾಡ ಮಾಡ್ತಿದ್ದು. ಆ ಕಾನ್ಸೆಪ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಒಂದು ದಿವಸ ಸಾಂಗ್ ಮಾಡಿದ್ರೆ 25-30 ಶಾರ್ಟ್ ತೆಗೆದಿದ್ದು, 25-30-40 ಶಾರ್ಟ್ ತೆಗೆದಿದ್ದು. ಇಲ್ಲಿ ಕೇವಲ ಬರೀ ಹಾಕಿದ್ದೆ 6 ಶಾರ್ಟ್, 6 ಶಾರ್ಟ್ ಆಯಿತು. ಇವು ಅಲ್ಲ ಕ್ಯಾಮ್ರಾಮನ್ಸ್ ರಾಜರತ್ನಮ್ ಅಂತ, ಅವ್ರು ಸ್ವಲ್ಪ ಸ್ಲೋ ಅಂದರೆ ಒಳ್ಳೆ ಶಾರ್ಟ್ ಅಂದರೆ ಚೆನ್ನಾಗಿ ಲೈಟಿಂಗ್ ಮಾಡೋರು. ನಾನು ಹೇಳ್ತೀನಿ ಹಿಂಗೆ ಬರಬೇಕು, ಹಿಂಗೆ ಬರಬೇಕು ಮಾಡಬೇಕಂತ. 6 ಶಾರ್ಟ್ ಆಯಿತು. ಡೈರೆಕ್ಟ್ರು ನಾನು ಮಾತಾಡಿಸಿಲ್ಲ, ಕೋಪಿಸ್ಕೊಂಡು ಹೊಂಟೋದ್ರು. ಬೆಳಗ್ಗೆ ನಾನು ಎಲ್ರಿಗಿಂತ ಮುಂಚೆ ಹೋಗ್ತೀನಿ, ಇವತ್ತು ಶೂಟಿಂಗ್ ಅಂತ ಎಲ್ರಿಗಿಂತ ಮುಂಚೆ ಇರ್ತೀನಿ. ಬೆಳಗ್ಗೆ ಹೋಗ್ತೀನಿ, ಡೇಟ್ ರಂಗಿಂತ ಮುಂಚೆ ಬಂದರೆ ರವಿಶಂಕರ್ ಸರ್, ನಾನು ಗುರುಹಸ್ತರು, ಸಿಗರ್ಸಿದ ಗುರುಹಸ್ತರು, ಚೇರ್ ಹಾಕೊಂಡು ಮೇಲೆ ಚೇರ್ ಹಾಕಿದ್ರು, ಇನ್ನೊಂದು ಚೇರ್ ಹಾಕೊಂಡು ಮಾಸ್ಟರ್ ಕುತ್ಕೊಂಡ್ರು, ಕುತ್ಕೊಂಡೆ. ನಾನು ಫಿಕ್ಸ್ ಆದ ಈ ಅಪ್ಪ ಗ್ಯಾರಂಟಿ ನನ್ನ ಕಳಿಸ್ತಾರೆ ಇಲ್ಲಿಂದ, ಅವಾಗ ಹಿಡಿಸಿಲ್ಲ ಅಂತ, ಹಿಡಿಸಿಲ್ಲ ಕಳಿಸ್ಬಿಡ್ತಾರೆ. ನಾನು ಫಿಕ್ಸ್ ಆದೆ. ಎಷ್ಟು ವರ್ಷ ಇಂಟ್ರೆಸ್ಟ್ ಇದೆಯಾ ಅಂದರು ಸರ್, ಇಷ್ಟು ಪಿಚ್ಚೆ ಮಾಡಿದ್ದೀನಿ ಅಂತ. ಲೋ ಲೂಸ್ ನನ್ನ ಮಗನೇ ಇಷ್ಟು ದಿವಸ ಎಲ್ಲೋಗಿದೆ ಅಂದರು. ಯಾಕೆ ಸರ್ ಅಂದೆ. ಲೋ ನಾನು ರಿಸರ್ಚ್ ನೋಡಿದೆಕೊಂಡು ಸೂಪರಾಗಿ ತೆಗೆದುಕೊಂಡು ಅಂದರು. ಸರ್ ಡೈರೆಕ್ಟಾಗಿ ಹೇಳಬೇಡ ಸರ್, ನಂಗೆ ಭಯ ಆಗುತ್ತೆ ಅಂದೆ. ಇಲ್ಲ ಕಣ. ಆಮೇಲೆ ಅವ್ರು ತೆಲುಗು ಚೆನ್ನಾಗಿ ಮಾತಾಡಿ, ಶಾಲಾ ಭಾಗ್ತಿಷ್ಣರು ತುಂಬ ಚೆನ್ನಾಗಿ ಇದೆಯಾ, ನನಗೆ ಖುಷಿ ಆಯಿತು. ಸಿನಿಮಾದಲ್ಲಿ ಎಲ್ಲಾದ್ರೂ ನೀನೇ ಮಾಡಿದ್ರು. ಅದಾದ ನಂತರ ಅವರು ನಾನು ಬಿಡದೇ ಇಲ್ಲ, ಎಷ್ಟು ಗಂಟೆ ಆದರೂ ಜೊತೆಗೆ ಮಾಡಿಕೊಳ್ಳೋರು, 7 ಗಂಟೆ ಆದರೂ ಜೊತೆ ಮಾಡಿಕೊಳ್ಳೋರು. ನಂತರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ರು. ಆವತ್ತಿಂದ ಅವ್ರದ್ದು ಯಾವುದೇ ಕಾರ್ಯಕ್ರಮ ಆಗಲಿ, ಶೋ ಸಾಯಿ ಕುಮಾರ್ ಸರ್ ಆಗಲಿ, ಅಯ್ಯಪ್ಪ ಸರ್ ಆಗಲಿ, ಒಂದು 20-25 ವರ್ಷ ಆಯಿತು ಹೆಚ್ಚು ಕಡಿಮೆ, ಅವ್ರದ್ದು ಎಲ್ಲ ಕಾರ್ಯಕ್ರಮ ನಾನು ಮಾಡ್ಕೊಡ್ತೀನಿ. ಅಂದರೆ ಅವರು ನಿಜವಾದ ದುರ್ಗಿ ರವಿಶಂಕರ್ ಒಳ್ಳೆ ಡೈರೆಕ್ಟ್ರು, ಅದ್ಭುತ ಡೈರೆಕ್ಟ್ರು. ಇವತ್ತು ಆರ್ಟಿಸ್ಟ್ ಆಗಿ ನಮ್ಮ ಕನ್ನಡದಲ್ಲಿ ವಿಲನ್, ನಂಬರ್ ಒನ್ ವಿಲನ್ ಆಗಿದ್ದಾರೆ. ಇದಾದ ನನ್ನ ಕೆರಿಯರ್ ಈಗ ಮಾಡಬೇಕಾದ್ರೆ ಏನಕ್ಕೋಸ್ಕರ ಹೇಳಿದ್ರೆ, ಅಲ್ಲಿ ದುರ್ಗಿ ಸಿನಿಮಾದ ಕ್ಯಾಮ್ರಾ ರಾಜರತ್ನ ಪರಿಚಯ ಆದರು. ಅವರು ಖುಷಿಪಟ್ಟು ನನ್ನ ಕೇರಳ ಕರ್ಕೊಂಡೋದ್ರು, ಕೇರಳ ಹಂಗೆ ಕರ್ಕೊಳೋದು. ಯಾವತ್ತೂ ಹೊರಗೆ ನಮ್ಮ ಸಿನಿಮಾ ಮಾಡಬೇಕು ಎಲ್ಲ ಇಲ್ಲಿಗೆ ಬರ್ತಾರೆ, ನಾವು ಯಾವತ್ತೂ ಹೊರಗೋಗಿ ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಇದೆ. ಏಕೆಂದರೆ ನಮ್ಮ ಕನ್ನಡದ ಎಲ್ಲ ಲ್ಯಾಂಗ್ವೇಜ್ ನೋಡ್ತಾರೆ, ಆದರೆ ನಮ್ಮ ಕನ್ನಡ ಸಿನಿಮಾ ಮಲಯಾಳಿ ರಿಲೀಸ್ ಆಗಲ್ಲ. ಮಲಯಾಳಿ ಟೆಕ್ನಿಷಿಯನ್ ಇಲ್ಲ, ಹೀರೋಗಳು ಗೊತ್ತಿರ್ತಾರೆ ಗೊತ್ತಿಲ್ಲ, ಆದರೆ ನಾವಂತೂ ಟೆಕ್ನಿಷಿಯನ್ ಗೊತ್ತೇ ಆಗೋತ್ತಲ್ಲ ಕ್ಯಾಮ್ರಾ ಹಿಂದಿರೋರು. ಅವ್ರಿಗೆ ಕರೆದು ಅಲ್ಲಿ ದೊಡ್ಡ ಡೈರೆಕ್ಟ್ ಲೋಹಿತ್ ದಾಸ್ ಅಂತ ತುಂಬ ದೊಡ್ಡ ಡೈರೆಕ್ಟ್ರಪ್ಪ, ಅವ್ರು ನ್ಯಾಷನಲ್ ಮಾಡಲ್ ಬಂದಿದ್ದೆ. ಅವ್ರು ಕರೆದು ನನಗೆ ಹೇಳಿದೆ, ಕೊಟ್ಟು ನನಗೆ ಮಲಯಾಳಿ ಒಂದು ಹೊರಡು ಗೊತ್ತಿಲ್ಲ, ಒಂದು ಹಾಡು ಏನೂ ಗೊತ್ತಿಲ್ಲ. ಸಾಂಗ್ ಕಳಿಸ್ಕೊಟ್ಟು ಕೊರಿಯಲ್ಲಿ ಬಂತು, ಹಾಡು ಕೇಳಿದೆ, ಕಂಪೋಸ್ ಮಾಡಿದೆ. ನಾನು ಹೋದೆ, ಶುರು ಮಾಡ್ತಾರೆಗೇ ಆ ಡೈರೆಕ್ಟ್ರು ಹೀರೋ ಫುಲ್ ಖುಷಿ, ಯಾರು ಇಷ್ಟೊಂದು ಚೆನ್ನಾಗಿ ಮಾಡ್ತೀಯ ಅಂತ. ದಿಲೀಪ್ ಅಂತ, ಕಾವ್ಯ ಅಂತ, ದಿಲೀಪ್ ಅಂದರೆ ಅಲ್ಲಿ ಇವತ್ತು ದರ್ಶನ್ ಸರ್ ಹತ್ರ ಎಸ್ ಇದ್ದರು ಅವರಿಗೆ, ದಿಲೀಪ್ ಕಾವ್ಯ ಅಂತ ಮಾಡಿದೆ. ಕಾವ್ಯ ದಿಲೀಪರು ಫ್ಯಾಮಿಲಿ ಫ್ರೆಂಡ್ಸ್ ಆಗಿಬಿಟ್ರು. ಕಂಟಿನ್ಯೂ ಮಳೆಯಲ್ಲಿ ಬಿಸಿ ಆಗಿಬಿಟ್ಟೆ, ಮಳೆಯಲ್ಲಿ ಕಂಟಿನ್ಯೂ ಬಿಸಿ ಆಗಿಬಿಟ್ಟು ಅಲ್ಲಿರೋ ಫೈಟ್ ಮಾಸ್ಟ್ರಿಗೂ ನನಗೆ ಅಲ್ಲಿ ಕರೆದಾಕೊಳ್ಳೋ ಕೆಲಸ ಕಡೆ. ಡಿಫ್ರೆಂಟ್ ಡ್ಯಾನಿ ಅಂತ ಒಬ್ಬರಿದ್ದಾರೆ ಫೈಟ್ ಮಾಸ್ಟ್ರು, ಅಲ್ಲಿ ಫೈಟ್ ಮಾಸ್ಟ್ರು ಇಲ್ಲಿ ಕರೆದಿ ಕಷ್ಟ. ಅವರು ಡಿಫ್ರೆಂಟ್ ಡ್ಯಾನಿಗೂ ಅಲ್ಲಿ ಬಿಸಿ ಮಳೆಯಲ್ಲಿ ಬಿಸಿ. ಯಾವಾಗ ಮಳೆಯಲ್ಲಿ ಬಿಸಿ ಕನ್ನಡದಲ್ಲಿ ಸ್ವಲ್ಪ ಹೊಡೀತು ನನಗೆ ಎಫೆಕ್ಟು. ಯಾವಾಗ ನಾನು ಹೋದೆ ನನ್ನ ಶಿಶಿದ್ರಲ್ಲ ಇಲ್ಲಿ, ಸರಿ ನಮ್ಮ ಹುಡುಗರೆಲ್ಲ ಶಿಶಿದ್ರು ಕಟ್ ಮಾಡ್ತೀವಿ ಇಟ್ಟು, ಯಾವಾಗ ಅಲ್ಲಿ ಹೋದೆ ಇಲ್ಲಿ ಸ್ವಲ್ಪ ಯಾವಾಗ ನಾನು ಕೇರಳ ಜಂಪ್ ಆದೆ, ಕೇರಳ ಬಿಸಿದೆ, ಕೇರಳದಿಂದ ತೆಲುಗು ಬಿಸಿಯಾದೆ, ತೆಲುಗುವಿಂದ ಮಳೆಯಲ್ಲಿ ತಮಿಳು ಜಂಪ್ ಆದೆ. ತಮಿಳಿಗಂತೂ ನೀವು ಜಪ್ಪ ಅಂದರೆ ಕಾಲು ಮಾಡೋಕ್ಕಾಗಲ್ಲ, ಯಾಕೆ ಅದು ಸಮುದ್ರ, ಅಷ್ಟು ಡ್ಯಾನ್ಸ್ ಮಾಸ್ಟ್ ಬೆಳೆದಾರೆ. ನಾವು ಕೆರೆಯಲ್ಲಿ ಈಜು ಹೊಡಿಬೋದು, ಆದರೆ ತೆಲುಗು ತಮಿಳು ಹೋಗೋಕ್ಕಲ್ಲ. ಆದರೆ ಅಲ್ಲೂ ಕೂಡ ಮಾಡ್ಕೊಬಂದೆ, ಅಲ್ಲಿ ಉಳಿಸಿರು ತಗೊಬಂದು, ಅಲ್ಲಿ ಎಲ್ಲ ದೊಡ್ಡ ಡೇಟ್ಗಳೇ ಆಯಿತಾ. ಆಮೇಲೆ ರೆಮಿಡೇಷನ್, ಇಲ್ಲಿ ಏನು ರೆಮಿಡೇಷನ್ ತಗೋದಿವೋ ಅದು 10% ಜಾಸ್ತಿ. ಆಮೇಲೆ ನಾನು ಮಲಗೋ ಲಾರ್ಜೇ ಆವಾಗ 10,000 ರೂಪಾಯಿ ಪರ್ ಡೇ. ಅಷ್ಟು ಟೋಟಲ್ ಫ್ಲೈಟು ಹೋಗೋದು ಫ್ಲೈಟು, ಬರೋದು ಫ್ಲೈಟು, ನನಗೆ ಬರೋ ಸ್ಟೆಂಟು ಎಲ್ಲ
ಟೆಕ್ನಿಷಿಯನ್ಗೆ ರೆಸ್ಪೆಕ್ಟು ಹೆಂಗೆಂದರೆ ಆರು ಆಲ್ಮೋಸ್ಟ್ ಬೆಳೆದ್ಬಿಟ್ಟೆ. ಯಾವಾಗಲ್ಲದೆ ಇಲ್ಲಿ ನನ್ನ ಹುಡುಗರೆಲ್ಲ ಹೆಸರು ಮಾಡಿದ್ರು, ಹೆಸರು ಮಾಡಿದ್ಮೇಲೆ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಕಡಿಮೆ ಇತ್ತು, ಅಲ್ಲಿ ಹೊರಗಡೆ ಹೋಗ್ಬಿಟ್ಟಲ್ಲ ಹೊರಗಡೆ ಅನ್ಬಿಸಿದ್ದೆ. ಆಸು ಅಂದೆ, ಏ ಮಾಸ್ಟೇ ಅಂದರು, ಎಲ್ಲಿ ಹೋಗ್ತಾಯಿದ್ದೆ ಅಂದರು. ಇಲ್ಲ ಇಲ್ಲೇ ಹೋಗ್ತಿದ್ದೆ, ಎಲ್ಲ ಹೋಗ್ತಾಯಿದ್ದೆ ಅಂದೆ. ಸಾಯಂಕಾಲ ಇಲ್ಲಿ ರೂಮ್ ಹಾಕಿದ್ದೀವಿ ಬಂದ್ಬಿಡು ಅಂದರು. ಹೋದೆ, ಹೋದಾಗ ಅಲ್ಲಿ ಫ್ರೆಂಡ್ಸ್ ಪಿಕ್ಚರ್ ಬಗ್ಗೆ ಡಿಸ್ಕಷನ್. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ, ನೀವು ಸಪೋರ್ಟ್ ಮಾಡಿ. ಬೆಲ್ ಬಟನ್ ಒತ್ತಿ, ಆಲ್ ದ ಬೆಸ್ಟ್.